ಶ್ರೀಮದ್ ಭಗವದ್ಗೀತಾ ಪ್ರವಚನ ಮಾಲಿಕೆ ಮುಂದುವರಿಸ್ತಾ ಇದ್ದೇವೆ. ಮೊದಲಿಗೆ ಭಗವದ್ಗೀತೆಯ ಮಹಾತ್ಮ್ಯವನ್ನು ನೋಡ್ತಾ ಇದ್ದೆವು. ವೈಷ್ಣವೀಯ ತಂತ್ರ ಸಾರದಲ್ಲಿ ಏನು ಹೇಳಿದೆ ಭಗವದ್ಗೀತೆಯ ಮಹಾತ್ಮೆ ಅಂತೇಳಿ ನೋಡ್ತಾ ಇದ್ದೆವು. ಈಗ ಅದನ್ನು ಮುಂದುವರಿಸ್ತಾ ಇದ್ದೇವೆ. ಸ್ಥಳ ಸಾನ್ನಿಧ್ಯವಾದ ಗೋಪಾಲಕೃಷ್ಣ ಹಾಗೂ ಎಲ್ಲ ದೇವರುಗಳನ್ನು ಧ್ಯಾನಿಸುತ್ತಾ ಅವರ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಬೇಡ್ತಾ ಈ ಒಂದು ಭಗವಂತನ ವಾಣಿಯ ಭಗವಂತನ ಉಪದೇಶದ ಒಂದು ಜಿಜ್ಞಾಸೆಯನ್ನು ಮಾಡ್ತಾ ಭಗವದ್ಗೀತೆಯ ಮಹಿಮೆಯನ್ನು ನೋಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಈಗಾಗಲೇ ನಾವು ಮರಣಕಾಲದಲ್ಲಿ ಗೀತೆಯ ಫಲವೇನು ಅಂಥೇಳಿ ನೋಡ್ತಾ ಇದ್ದೆವು. ಅದರಲ್ಲಿ ಈಗಾಗಲೇ ಕಳೆದ ಬಾರಿ ನಮ್ಮ ಇಲ್ಲಿಯ ಕ್ಷೇತ್ರದ ಅರ್ಚಕರಾದ ಶ್ರೀಯುತ ಶಂಕರನಾರಾಯಣ ಭಟ್ರು ಹೇಳಿದರು. ಅಲ್ಲಿವರೆಗೆ ಮರಣಕಾಲದಲ್ಲಿ ಗೀತೆಯ ಫಲವೇನು, ಇದು ವೈಷ್ಣವೀಯ ತಂತ್ರಸಾರದಲ್ಲಿ ಹೇಳಿದಂತಹ ಗೀತೆಯ ಮಹಾತ್ಮೆಯಲ್ಲಿ 59ನೇ ಶ್ಲೋಕ. ಅದನ್ನು ಮತ್ತೊಮ್ಮೆ ನೋಡಿ ಮುಂದುವರಿಸೋಣ. ಗೀತಾರ್ಥಮಿ ಪಾಠಂ ವಾ ಶೃಣುಯಾದ ಅಂತಿಮೇ ದಿನೇ ಮಹಾಪಾತಕಯುಕ್ತೋಪಿ ಮುಕ್ತಿಭಾಗಿ ಭವೇತ್ ಜನಃ. ಅಂದರೆ ಗೀತಾ ಅರ್ಥಂ ಅಪಿ ಪಾಠಂ ವಾ ಶೃಣುಯಾತ್ ಅಂತಿಮೇ ದಿನೇ, ತನ್ನ ಬದುಕಿನ ಕೊನೆಯ ದಿನ, ತಾನು ಸಾಯ್ತಾ ಇರತಕ್ಕಂಥ ದಿನ ಅಂತೇಳಿ ಮೊದಲೇ ಯಾರಿಗೂ ಗೊತ್ತಾಗೋದಿಲ್ಲ. ಆದರೂ ಅವನು ದಿನಲ್ಲೂ ಅದನ್ನೇ ಗೀತೆಯನ್ನೇ ಪಠನ ಮಾಡ್ತಾ ಇದ್ದರೆ ಸಾಯೋ ದಿನವೂ ಕೂಡ ಅವನು ಪಠನ ಮಾಡ್ತಾನೆ ಅಂತೇಳಿ, ಅವನಿಗೆ ಸಾಧ್ಯ ಇದ್ದರೆ, ಆರೋಗ್ಯ ಇದ್ದರೆ ಓದುವ ಅಥವಾ ಕೇಳುವ ಅಥವಾ ಇಲ್ಲಿಗೆ ಶೃಣುಯಾತ್ ಅಂತ ಕೇಳುವಂಥದ್ದು ಅಂದರೆ ನಾವೇ ಓದಿದ್ರು ನಮಗೆ ಕೇಳ್ತದೆ, ಇನ್ನೊಬ್ಬರು ಓದಿದ್ರು ಕೇಳ್ತದೆ. ಹಾಗಾಗಿ ಗೀತೆಯ ಅರ್ಥವನ್ನು ಅಥವಾ ಅದರ ಪಠನವನ್ನು ತನ್ನ ಬದುಕಿನ ಕೊನೆಯ ದಿನ ಕೇಳುವಂತಹ ಮನುಷ್ಯ ಮಹಾಪಾತಕಯುಕ್ತ ಅಪಿ, ದೊಡ್ಡ ಪಾತಕ, ಮಹಾಪಾಪಗಳು ಅಂತ ನಾವು ಹೇಳಿ ಪಂಚಮಹಾಪಾತಕಗಳು ಅಂತ ಹೇಳ್ತೇವೆ. ಅದರಲ್ಲಿ ಬೇರೆ ಬೇರೆ ಇದೆ, ಗುರು ತಲ್ಪ ಗಮನ ಅಂತ ಹೇಳ್ತೇವೆ, ಗುರುಪತ್ನಿ ಗಮನ, ಮತ್ತೊಂದು ಸುವರ್ಣಸ್ಥೇಯ ಅಂದರೆ ಚಿನ್ನ ಕದಿಯುವಂಥದ್ದು, ಇವೆಲ್ಲ ಮಹಾಪಾತಕಗಳಂತೆ. ಬ್ರಹ್ಮಹತ್ಯೆ, ಹೀಗೆ ಪಂಚಮಹಾಪಾತಕಗಳು ಯಾವುದಿದೆ ಅಂತಹ ಪಾತಕಗಳನ್ನು ಮಾಡಿದವನೂ ಆದರೂ ಕೂಡ ಅವನು ಮುಕ್ತಿಗೆ ಯೋಗ್ಯನಾಗ್ತಾನೆ. ಮಹಾಪಾತಕಯುಕ್ತ ಅಪಿ ಮುಕ್ತಿಭಾಗಿ ಭವೇತ್ ಜನಃ, ಅಂತಹ ವ್ಯಕ್ತಿ ಭಗವದ್ಗೀತೆಯ ಪಠನವನ್ನು ಅಥವಾ ಅರ್ಥವನ್ನು ಕೇಳ್ತಾ ಇದ್ದರೆ ಜೀವನದ ಕೊನೆಯ ದಿವಸ ಕೂಡ ಅವನು ಮುಕ್ತಿಯನ್ನು ಪಡೀಲಿಕ್ಕೆ ಯೋಗ್ಯನಾಗ್ತಾನೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅದರ ಅರ್ಥ ಅಂತಹ ಪಾತಕಗಳನ್ನು ಮಾಡಬೇಕು ಅಂತೇಳಿ ಅಲ್ಲ, ಆದರೆ ಅಷ್ಟು ಪಾಪಗಳನ್ನು ಮಾಡಿದರೂ ಕೂಡ ಅದಕ್ಕಿಂತ ಸಣ್ಣ ಪಾಪ ಮಾಡಿದರೆ ಹೇಗೂ ಪರಿಹಾರ ಆಗ್ತದೆ. ದೊಡ್ಡ ದೊಡ್ಡ ಪಾಪ ಎಲ್ಲಿಯಾದರೂ ಯಾರೂ ಬೇಕು ಅಂತ ಮಾಡೋದಿಲ್ಲ, ಆಗಿ ಹೋಗಿದ್ದರೂ ಕೂಡ ಅದನ್ನು ಕಳ್ಕೊಳ್ಳುವಂತಹ ಯೋಗ್ಯತೆ ಬರ್ತದೆ ಅವನಿಗೆ ಅಂತೇಳಿ ಇಲ್ಲಿ ಆ ಭಗವದ್ಗೀತೆ ಮಹಿಮೆಯನ್ನು ಹೇಳ್ತಾ ಇದ್ದಾನೆ. ಗೀತಾ ಪುಸ್ತಕ ಸಂಯುಕ್ತ ಪ್ರಾಣಾಸ್ತ್ಯಕ್ತ್ವಾ ಪ್ರಯಾತಿಯ ಸ ವೈಕುಂಠಮವಾಪ್ನೋತಿ ವಿಷ್ಣುನಾ ಸಹ ಮೋದತೆ. ಗೀತೆಯ ಪುಸ್ತಕವನ್ನು ಹಿಡಿದುಕೊಂಡು ಯಾವನು ಪ್ರಾಣ ಬಿಡುತ್ತಾನೋ ಅವನು ವೈಕುಂಠವನ್ನು ಹೊಂದಿ ವಿಷ್ಣುವಿನೊಂದಿಗೆ ಆನಂದವನ್ನು ಹೊಂದುತ್ತಾನೆ. ಅಂದರೆ ಗೀತೆಯ ಮಹತ್ವವನ್ನು ಅಷ್ಟು ಹೇಳ್ತಾರೆ. ಗೀತೆ ಪುಸ್ತಕ ಕೈಯಲ್ಲಿದ್ದರೆ ಸಾಕು, ಸಾಯುವ ಸಮಯದಲ್ಲಿ ಅವನು ಸೀದಾ ವೈಕುಂಠಕ್ಕೆ ಹೋಗುವಂತಹ ಒಂದು ಪುಣ್ಯವನ್ನು ಪಡಿತಾನೆ. ಅಷ್ಟು ಮಹತ್ವ ಇದೆ ಗೀತೆಗೆ ಅಂತೇಳಿ. ಯಾಕಂದರೆ ಗೀತೆಯ ಪುಸ್ತಕವನ್ನು ಯಾರ್ಯಾರು ಹಿಡ್ಕೊಳ್ಳಿಕ್ಕಿಲ್ಲ, ಗೀತೆ ಆಸಕ್ತಿ ಇರುವವರು, ಗೀತೆಯನ್ನು ಓದುವವರು ಮಾತ್ರ ಹಿಡ್ಕೊಂಡಾರೆ ಅಷ್ಟೇ, ಗೀತೆಯ ಮೇಲೆ ಭಕ್ತಿ ಪ್ರೀತಿ ಇರುವವರು ಮಾತ್ರ. ಹಾಗಾಗಿ ಅಷ್ಟೇ ಸಾಕಾಗ್ತದೆ ಅವನಿಗೆ ಅಂತ. ಗೀತಾಧ್ಯಾಯ ಸಮಾಯುಕ್ತೋ ಮೃತೋ ಮಾನುಷತಾಂ ವ್ರಜೇತ್ ಗೀತಾಭ್ಯಾಸಂ ಪುನಃ ಕೃತ್ವಾ ಲಭತೆ ಮುಕ್ತಿಮುಕ್ತಮಾಂ ಗೀತೆತ್ಯುಚ್ಚಾರ ಸಂಯುಕ್ತೋ ಮ್ರಿಯಮಾಣೋ ಗತಿಂ ಲಭೇತ್. ಇಲ್ಲಿ ಗೀತಾಧ್ಯಯನವನ್ನು ಮಾಡುತ್ತಾ ಮೃತನಾದರೆ ಮುಂದಿನ ಜನ್ಮದಲ್ಲಿ ಮನುಷ್ಯತ್ವವನ್ನು ಹೊಂದುವ ಪುಣ್ಯವನ್ನು ಗಳಿಸುತ್ತಾನೆ. ಯಾಕಂದರೆ ಮನುಷ್ಯತ್ವವೇ ಜಂತೂನಾಂ ನರಜನ್ಮ ದುರ್ಲಭಂ, ಮನುಷ್ಯತ್ವ ಸಿಗುವುದು ಅಂತ ಹೇಳಿದರೆ ಎಷ್ಟೋ ಕೋಟಿ ಜನ್ಮದ ಪುಣ್ಯಫಲ ಅಂತ ಹೇಳ್ತಾರೆ. 84 ಲಕ್ಷ ಯೋನಿಗಳಿವೆ, ಜನ್ಮಗಳು, ಅದರಲ್ಲಿ ಮನುಷ್ಯತ್ವ ಎನ್ನುವಂಥದ್ದು ಕೊನೆಗೆ ಸಿಗುವಂಥದ್ದಂತೆ. ಆದರೂ ಆ ಮನುಷ್ಯತ್ವವನ್ನು ಕೂಡ ಪಡಿಬೇಕಿದ್ದರೆ ಅವನು ಯಾವುದೋ ಪುಣ್ಯವನ್ನು ಮಾಡಿರಬೇಕು ಹಿಂದೆ ಅಂತೇಳಿ ಹೇಳುವಂಥದ್ದು. ಅಂಥದ್ದರಲ್ಲಿ ಈಗ ಒಮ್ಮೆ ಮನುಷ್ಯನಾದ ಪುನಃ ಮನುಷ್ಯನಾಗಿ ಹುಡ್ತಾನೆ ಅಂತ ಏನು ಗ್ಯಾರಂಟಿ ಇಲ್ಲ. ಹಾಗಾಗಿ ಈ ಗೀತೆ ಅಧ್ಯಯನವನ್ನು ಮಾಡ್ತಾ ಸತ್ತರೆ ಅವನು ಗ್ಯಾರಂಟಿ ಮನುಷ್ಯನ ಪುನಃ ಮನುಷ್ಯನಾಗ್ತಾನೆ ಅಂತೇಳಿ. ಯಾಕಂದರೆ ಮನುಷ್ಯನೇ ಆಗದೆ ಪ್ರಾಣಿಯಾಗಿ ಹುಟ್ಟಿದರೆ ಮನುಷ್ಯನ ಯಾವ ಬೆಲೆಯೂ ಇಲ್ಲ ಪ್ರಾಣಿಗೆ.
ಮನುಷ್ಯನೇ ಪ್ರಾಣಿಗಳನ್ನೆಲ್ಲ ಸಾಕುವವ ಅಥವಾ ನೋಡಿಕೊಡುವ ಸಾಮರ್ಥ್ಯ ಇರುವವ. ಹಾಗಾಗಿ ಪಶುತ್ವದ ಕೆಳಕ್ಕೆ ಬಿದ್ದಾಗಾಯಿತು. ಮತ್ತೆ ನಾವು ಇದನ್ನೆಲ್ಲ ಅಧ್ಯಯನ ಮಾಡೋದಕ್ಕೆ ಪಶುತ್ವದಿಂದ ಮನುಷ್ಯತ್ವಕ್ಕೆ, ಮೊದಲು ಕ್ರಿಮಿಕೀಟ, ಕ್ರಿಮಿಕೀಟದಿಂದ ಪಶು, ಪಶುವಿನಿಂದ ಮನುಷ್ಯ, ಮನುಷ್ಯತ್ವದಿಂದ ದೇವತ್ವ. ನಾವು ಅಂದರೆ ದೈವಿ ಗುಣಗಳನ್ನು ಬೆಳೆಸಿಕೊಳ್ಬೇಕು ಅಂತೇಳಿ, ದೇವತ್ವದಿಂದ ಬ್ರಹ್ಮತ್ವ ಅಂದರೆ ನಾವು ಬ್ರಹ್ಮಜ್ಞಾನವನ್ನು ಪಡಿಬೇಕು. ಆ ಪರಮಾತ್ಮನ ಸ್ವರೂಪ ಜ್ಞಾನ ನಮಗೆ ಆದರೆ ಬ್ರಹ್ಮತ್ವ ಆಯ್ತದೆ, ಅದೇ ಮೋಕ್ಷ ಅಂತೇಳಿ ಹೇಳುವಂಥದ್ದು. ಹಾಗಾಗಿ ಅದರಿಂದಲೇ ಬ್ರಾಹ್ಮಣ ಅಂತೇಳಿ ಹೇಳುವಂಥದ್ದು. ಬ್ರಹ್ಮವಿದ್ ಬ್ರಾಹ್ಮಣ ಸ್ಮೃತ, ಆ ಬ್ರಹ್ಮಜ್ಞಾನ ಆದರೆ ಅವನು ಬ್ರಾಹ್ಮಣ ಅನ್ನಿಸ್ತಾನೆ ಅಂತೇಳಿ ಹೇಳುವಂಥದ್ದು. ಹಾಗಾಗಿ ಆ ಬ್ರಹ್ಮಜ್ಞಾನಕ್ಕೆ ಯಾವುದೇ ಜಾತಿ ಅಥವಾ ಧರ್ಮಗಳ ಭೇದ ಭಾವ ಇಲ್ಲ ಅಂತ ಆದಿಶಂಕರ ಭಗವತ್ಪಾದ ಪೂಜ್ಯರೇ ಹೇಳಿದ್ದಾರೆ. ಯಾಕಂತೇಳಿದರೆ ಈಗ ವೇದಕ್ಕೆ ವೇದಾಧಿಕಾರ ಇಂಥ ಅದು ಇದು ಅಂತೇಳಿ ಹೇಳಿದ ನಿಯಮಗಳು, ಕಟ್ಟಳೆಗಳಿದೆ, ಆಯಾ ಕರ್ಮಗಳಿಗಿದೆ, ಯಾರಿಗೆ ಯಾವುದು ಅಂತೇಳಿ. ಆದರೆ ಬ್ರಹ್ಮಜ್ಞಾನ ಅಂದರೆ ವೇದಾಂತ, ಈ ಉಪನಿಷತ್ತುಗಳಿರ್ಬೋದು, ಅದರ ಅರ್ಥವನ್ನು ತಿಳಿಯುವಂಥದ್ದು ಇರ್ಬೋದು, ಬ್ರಹ್ಮತತ್ವ ಪರಮಾತ್ಮನ ಕುರಿತಾಗಿ ಈಗ ಭಗವದ್ಗೀತೆ ಇರ್ಬೋದು, ಇದಕ್ಕೆಲ್ಲ ಯಾವುದೇ ಭೇದ ಭಾವ ಇಲ್ಲ. ಅಂದರೆ ಪ್ರತಿಯೊಂದು ಮನುಷ್ಯನ ಒಬ್ಬ ಹುಟ್ಟಿದ್ದಾನೆ ಅಂತೇಳಿ ಆದರೆ ಅವನಿಗೆ ಅವನಿಗೆ ಮೊದಲಿಗೆ ಇರಬೇಕಾದದ್ದು ನಾಲ್ಕು ಗುಣಗಳು ಮೋಕ್ಷವನ್ನು ಪಡೀಲಿಕ್ಕೆ. ಒಂದು ನಿತ್ಯಾನಿತ್ಯ ವಸ್ತು ವಿವೇಕ, ಅವನಿಗೆ ನಿತ್ಯ ಯಾವುದು ಅಂದರೆ ಶಾಶ್ವತವಾದದ್ದು ಯಾವುದು, ಅನಿತ್ಯ ಯಾವುದು, ಇದರ ವಿವೇಕ ಅವನಿಗೆ ಬರಬೇಕು ಅಂತೇಳಿ. ಯಾವುದು ಶಾಶ್ವತ, ಯಾವುದು ನಶ್ವರ. ಈಗ ಕೆಲವು ಹಣ ಬರ್ತದೆ ಹೋಗ್ತದೆ, ಆರೋಗ್ಯ ಬರ್ತದೆ ಹೋಗ್ತದೆ, ಶರೀರ ಬರ್ತದೆ ಹೋಗ್ತದೆ, ಹುಟ್ಟು ಸಾವು ಎರಡು ಉಂಟು. ಹಾಗಾಗಿ ಇದು ಶಾಶ್ವತ ಅಲ್ಲ ಅಂತೇಳಿ ಅವನಿಗೆ ಅರಿವಾಗಬೇಕು. ಮತ್ತು ಹಾಗಾದರೆ ನಿತ್ಯ ಯಾವುದು, ಅದೆಲ್ಲ ಅನಿತ್ಯ ಆಯಿತು. ನಿತ್ಯ ಯಾವುದು ಅಂತ ಹೇಳಿದರೆ ಅದು ಪರಮಾತ್ಮ ತತ್ವ ಒಂದೇ ನಿತ್ಯ, ಬೇರೆಲ್ಲವೂ ಜಗತ್ ಅಂತ ಹೇಳಿದರೆ ಯಾವಾಗಲೂ ಪರಿವರ್ತನೆ ಆಗುವಂಥದ್ದೇ ಜಗತ್ತು ಅಂತೇಳಿ. ಹಾಗಾಗಿ ಈ ಒಂದು ನಿತ್ಯಾನಿತ್ಯ ವಸ್ತು ವಿವೇಕ ಶಂಕರಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷೆಯಲ್ಲಿ ಮೊದಲಿಗೆ ಹೇಳಿದ್ದು. ನಾನು ಅಧಿಕಾರ ಏನು ಅದನ್ನು ಓದಲಿಕ್ಕೆ ಅಂತ ಕೇಳಿದರೆ, ಅದಕ್ಕೆ ಜಾತಿಯ ಅಥವಾ ಧರ್ಮ ಯಾವುದೇ ಭೇದ ಅಲ್ಲ, ಅದಕ್ಕೆ ಅಧಿಕಾರ ಇದು ಒಂದು ನಿತ್ಯಾನಿತ್ಯ ವಸ್ತು ವಿವೇಕ. ಇನ್ನೊಂದು ಇಹ ಅಮೂತ್ರ ಫಲಭೋಗ ವಿರಾಗ, ಅಂದರೆ ಇಲ್ಲಿ ಮತ್ತು ಅಂದರೆ ಈ ಭೂಲೋಕದಲ್ಲಿ ಹಾಗೆ ಸತ್ತ ಮೇಲೆ ಸತ್ತ ನಂತರದ ಸಿಗುವ ಲೋಕಗಳಲ್ಲಿ ಆಸಕ್ತಿ ಇರಬಾರ್ದು ಅಂತ. ತನಗೆ ಒಳ್ಳೆಯದಾಗಬೇಕು, ತನಗೆ ಜಾಸ್ತಿ ಆಗಬೇಕೆನ್ನುವಂಥ ಅದು ಬೇಕು ಇದು ಬೇಕು, ದೊಡ್ಡ ಕಾರ್ ಬೇಕು, ದೊಡ್ಡ ಬಂಗ್ಲೆ ಬೇಕು, ದೊಡ್ಡ ಜಾಗ ಬೇಕು, ದೊಡ್ಡದು ಏನು ಬೇಕು ಎನ್ನುವಂಥ ಬಯಕೆಗಳನ್ನು ನಾವು ಬಿಟ್ಟರೆ ನಮಗೆ ಚಿಂತೆ ಇಲ್ಲ. ನಮಗೆ ಚಿಂತೆ ಇರೋದು ಅದಕ್ಕೆ ಅಲ್ವ, ನನಗೆ ಅದು ಇಲ್ಲ ಅದು ಇನ್ನಷ್ಟು ಬೇಕು ಅಂತ ಹೇಳೋದೇ ನಮಗೆ ಚಿಂತೆ. ಹಾಗಾಗಿ ಚಿಂತೆಯನ್ನು ಕಳ್ಕೊಳ್ಳಿಕ್ಕೆ ಅಂದರೆ ನಿತ್ಯ ಯಾವುದು, ಅದು ಯಾವುದು ನಿತ್ಯ ಅಲ್ಲ, ಯಾಕಂದರೆ ಒಮ್ಮೆ ಬಂದದ್ದು ಶಾಶ್ವತವಾಗಿ ಇರುವುದಿಲ್ಲ. ಹಾಗಾಗಿ ಅದು ನಿತ್ಯಾನಿತ್ಯ ವಸ್ತು ಬೇಕು. ಆಮೇಲೆ ಇಹ ಮೂತ್ರ ಫಲಭೋಗ ವಿರಾಗ, ಫಲಭೋಗದ ವೈರಾಗ್ಯ ಬರಬೇಕು ನಮಗೆ ಅಂತ. ಹಾಗಾದರೆ ಬೇಡುವ ಬಂದದ್ದು ಅಂತ ಹೇಳಿದರೆ ಆಗಲ್ಲ. ಅಯಾಚಿತ ನಾವು ಏನು ನಮ್ಮ ಪಾಲಿಗೆ ನಾವು ಮಾಡಿದ ಕರ್ಮಗಳಿಗೆ ಪ್ರತಿಯೊಂದಕ್ಕೂ ಫಲ ಇದ್ದೇ ಇದೆ, ಅದು ಬಂದೇ ಬರ್ತದೆ. ಮಾಡಿದ ಕರ್ಮಕ್ಕೆ ಫಲ ಇಷ್ಟು ಅಷ್ಟು ಅಂತ ಇಲ್ಲ, ನಿರೀಕ್ಷೆ ಇರಬಾರ್ದು. ಎದುರುಚ್ಛ ಲಾಭ ಸಂತುಷ್ಟನಾಗಿರಬೇಕು ಎನ್ನುವಂಥದ್ದು, ಬಂದದ್ದರಲ್ಲಿ ಸಂತೋಷ. ಅದಕ್ಕೆ ನಿತ್ಯಾನಿತ್ಯ ವಸ್ತು ವಿವೇಕ ಇಹ ಅಮೂತ್ರ ಫಲಭೋಗ ವಿರಾಗ. ಅಂದರೆ ಮರಣಾನಂತರವೂ ಕೂಡ ಕೆಲವರಿಗೆ ಸ್ವರ್ಗ ಸಿಗಬೇಕು ಅಂತ ಇರ್ತದೆ, ಸ್ವರ್ಗ ಆದರೆ ಒಳ್ಳೆಯದಂತ. ಆದರೆ ಸ್ವರ್ಗವು ಶಾಶ್ವತ ಅಲ್ಲ, ಅದು ಮೊಬೈಲ್ಗೆ ಕರೆನ್ಸಿ ಹಾಕಿದೆ, ಕರೆನ್ಸಿ ಒಂದು ವ್ಯಾಲಿಡಿಟಿ ಮುಗಿಯುವಾಗ ಮುಗಿಯಿತು, ಮತ್ತೆ ಪುನಃ ರೀಚಾರ್ಜ್ ಮಾಡಬೇಕು, ಪುಣ್ಯ ಮುಗ್ದಾಗ ಪುನಃ ಇಲ್ಲಿ ಬಂದು ಹುಟ್ಟಬೇಕು. ಹಾಗಾಗಿ ಅದು ಶಾಶ್ವತ ಅಲ್ಲ. ಹಾಗಾಗಿ ಪುಣ್ಯಲೋಕಗಳ ಪ್ರಾಪ್ತಿ ಕೂಡ ಬಯಕೆ ಇರಬಾರ್ದು, ಸತ್ತ ಮೇಲಿನ ಬಯಕೆಗಳು ಬಿಡಬೇಕು. ಇಲ್ಲಿರುವಾಗಲೂ ನನಗೆ ಇದು ಅದು ಬೇಕು ಇದು ಬೇಕು ಅನ್ನೋ ಬಯಕೆಗಳನ್ನು ಬಿಡಬೇಕು. ಅದು ಎರಡನೇ ಅರ್ಹತೆ ಅಂತ ನಮಗೆ ಈ ಜ್ಞಾನ ಸಂಪಾದನೆಗೆ, ಬ್ರಹ್ಮಜ್ಞಾನಕ್ಕೆ. ಆಮೇಲೆ ಶಮದಮ ಉಪರತಿ, ಶಮಾದಿ ಷಟ್ ಸಂಪತ್ತಿ ಅಂತ ಹೇಳ್ತಾರೆ. ಆರು ಸಂಪತ್ತುಗಳು. ಶಮ ಅಂದರೆ ಮನಸ್ಸಿನ ನಿಗ್ರಹ, ದಮ ಅಂತೇಳಿದರೆ ಇಂದ್ರಿಯಗಳ ನಿಗ್ರಹ, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ, ಆಮೇಲೆ ಅದು ಪಂಚ ಜ್ಞಾನೇಂದ್ರಿಯಗಳಾಯಿತು. ಪಂಚಕರ್ಮೇಂದ್ರಿಯಗಳು ವಾಕ್ ಪಾಣಿ ಪಾದ ಪಾಯು ಉಪಸ್ಥ, ಇದು ಐದು ಕರ್ಮೇಂದ್ರಿಯಗಳು. ಮಾತು, ನಮ್ಮ ಮಾತಿನಲ್ಲಿ ನಮಗೆ ನಿಯಂತ್ರಣ ಇರಬೇಕು. ಪಾಣಿ, ಕೈಯಲ್ಲಿ ನಿಯಂತ್ರಣ ಇರಬೇಕು. ಪಾದ, ಕಾಲಿನಲ್ಲಿ ನಿಯಂತ್ರಣ ಇರಬೇಕು. ಪಾಯು ಅಂದರೆ ಗುದದ್ವಾರ. ಆಮೇಲೆ ಉಪಸ್ಥ ಅಂದರೆ ಗುಹ್ಯ ಲಿಂಗ. ಹಾಗೆ ಇದು ಐದು ಕರ್ಮೇಂದ್ರಿಯಗಳು. ಈಗ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಅದನ್ನು ನಿಯಂತ್ರಣ ಆಗುವಂಥದ್ದು ದಮ ಅಂತ ಹೇಳೋದಕ್ಕೆ, ದಮನ ಮಾಡೋದು ನಾವು ಅದನ್ನೆಲ್ಲ. ಶಮ ಅಂದರೆ ಪ್ರಶಮನ, ಶಾಂತಿ, ಶಮನ ಮಾಡೋದು ಮನಸ್ಸನ್ನು. ಶಮ ದಮ ಉಪರತಿ ಅಂದರೆ ನಾವು ಒಳಕ್ಕೆ ಸೆಳೆದುಕೊಳ್ಳುವಂಥ ನಮ್ಮ ಇದನ್ನೆಲ್ಲ, ಮನಸ್ಸು ಬುದ್ಧಿ ಇಂದ್ರಿಯಗಳನ್ನೆಲ್ಲ ಒಳಕ್ಕೆ ಸೆಳೆದುಕೊಳ್ಳುವಂಥದ್ದು. ಉಪ ಅಂದರೆ ಸಮೀಪ, ಅಂದರೆ ಪರಮಾತ್ಮನ ಸಮೀಪಕ್ಕೆ ಕೊಂಡೋಗುವುದು ಅಂತೇಳಿ. ರತಿ ಅದರಲ್ಲಿ ಆನಂದವನ್ನು ಪಡುವಂಥದ್ದು ಪರಮಾತ್ಮ ತತ್ವದ ಚಿಂತನೆಯಲ್ಲಿ. ಉಪರತಿ ತಿತಿಕ್ಷ ಅಂತ ಹೇಳಿದರೆ ಸಹನೆ, ಅದರಲ್ಲಿ ನಮಗೆ ಸಹನೆ ಇರಬೇಕು. ಯಾವುದರಲ್ಲಿ, ಯಾವುದೇ ವಿಷಯದಲ್ಲಿ, ಆ ವಿಷಯ ಅಂತಲ್ಲ, ಸಹನೆ, ತಿತಿಕ್ಷ, ಸಹಿಸುವಂಥ. ಈಗ ನಮಗೆ ಅದನ್ನೇ ತಪಸ್ಸು ಅಂತೇಳಿ ಹೇಳುವಂಥದ್ದು, ಎಷ್ಟು ಕಷ್ಟ ಬಂದರೂ ಸಹಿಸುವಂಥದ್ದು, ಅಥವಾ ಈಗ ಯಾರೇನು ಬೈದರೂ ಸಹಿಸುವಂಥದ್ದು, ಅಥವಾ ಏನು ಕಷ್ಟ ಬಂದರೂ ಸಹಿಸುವಂಥದ್ದು. ಇನ್ನೊಬ್ಬರನ್ನು ನಾವು ಬೈಯದಿರೋದು ಆ ಕಷ್ಟ. ಈಗ ಕೆಲವರು ಹೆಚ್ಚಿನವರು ಅವರಿಂದಾಗಿ ನನಗೆ ಕಷ್ಟ ಬಂತು, ಇವರಿಂದಾಗಿ ಕಷ್ಟ ಬಂದದ್ದು, ಇನ್ನೊಬ್ಬರನ್ನು ನಾವು ಬೈತೇವೆ. ಆದರೆ ಹಾಗೆ ಅಲ್ಲ, ಅದನ್ನು ಸಹಿಸುವಂಥದ್ದು ಅದೇ ತಪಸ್ಸು ಅಂತೇಳಿ ಹೇಳುವಂಥದ್ದು ತಿತಿಕ್ಷೆ. ಆಮೇಲೆ ಶ್ರದ್ಧೆ ಅಂದರೆ ಆ ಪರಮಾತ್ಮ ತತ್ವದಲ್ಲಿ ಶ್ರದ್ಧೆ ಇರಬೇಕು, ಪರಮಾತ್ಮನ ಬಗ್ಗೆ ತಿಳಿದಲ್ಲಿ ಇರುವ ವಿಷಯದಲ್ಲಿ ಶ್ರದ್ಧೆ. ಆಮೇಲೆ ಈಗ ಪರಮಾತ್ಮನಲ್ಲಿ ಶ್ರದ್ಧೆ ಇರುವಂಥದ್ದು, ಪರಮಾತ್ಮನ ಕುರಿತಾಗಿ ಹೇಳುವವರಲ್ಲಿ ಶ್ರದ್ಧೆ ಇರುವಂಥದ್ದು, ಗುರುಗಳಲ್ಲಿ ಶ್ರದ್ಧೆ ಇರುವಂಥದ್ದು, ಇದೆಲ್ಲ ಶ್ರದ್ಧೆ. ಧರ್ಮದಲ್ಲಿ ಶ್ರದ್ಧೆ ಇರುವಂಥದ್ದು, ಹೀಗೆ ವೇದ ಶಾಸ್ತ್ರಗಳಲ್ಲಿ. ಆಮೇಲೆ
ಸಮಾಧಾನ ಅಂದರೆ ನಮಗೆ ಮನಸ್ಸಿಗೆ ಸಮಾಧಾನ ಅಂತ ಹೇಳೋದು ಬೇರೆ, ಇಲ್ಲಿ ಸಮಾಧಾನ ಅಂದರೆ ಸಮ್ಯಕ್ ಆಧಾನ, ಚೆನ್ನಾಗಿ ಇಡುವಿಕೆ, ನಮ್ಮ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ಚೆನ್ನಾಗಿ ಪರಮಾತ್ಮನಲ್ಲಿ ಇಡುವಂಥದ್ದು, ಅಂದರೆ ಅದರಲ್ಲಿ ನಾವು ಏಕಾಗ್ರವಾಗಿ ಆ ಪರಮಾತ್ಮನ ಕುರಿತಾಗಿ ಚಿಂತನೆ ಮಾಡುವಂಥದ್ದು, ಇದಿಷ್ಟು ಇದ್ದರೆ ಅದು ಶಮದಮಾದಿ ಷಟ್ ಸಂಪತ್ತಿ ಅಂತ ಹೇಳ್ತಾರೆ ಆರು. ಅದಾದಮೇಲೆ ಮುಮುಕ್ಷುತ್ವ ಅಂತೇಳಿ ಕೊನೆಯದು, ನಾಲ್ಕರಲ್ಲಿ ಕೊನೆಯದು ಇದು. ನಿತ್ಯಾನಿತ್ಯ ವಸ್ತು ವಿವೇಕ, ಇಹ ಅಮೂತ್ರ ಫಲಭೋಗ ವಿರಾಗ, ಇಹ ಅಮೂತ್ರ, ಅಮೂತ್ರ ಅಂದರೆ ಅಲ್ಲಿಂದ, ಅತ್ರ ಅಂದರೆ ಇಲ್ಲಿ, ಅಮೂತ್ರ ಅಂದರೆ ಅಲ್ಲಿ, ಹಾಗೆ ಪರಲೋಕದಲ್ಲಿ. ಹಾಗಾಗಿ ಒಂದು ವಿವೇಕ, ಇನ್ನೊಂದು ವೈರಾಗ್ಯ, ಇನ್ನೊಂದು ಶಮದಮಾದಿಗಳು, ಆಮೇಲೆ ಮುಮುಕ್ಷುತ್ವ ಅಂದರೆ ಮೋಕ್ಷದ ತೀವ್ರ ಹಂಬಲ. ಅಂದರೆ ನನಗೆ ಇದು ಎಷ್ಟು ಸಲ ನಾವು ಎಷ್ಟು ಒಮ್ಮೆ ನಮಗೆ ಬದುಕಿನಲ್ಲಿ ಒಮ್ಮೆ ಸುಖ ಬರ್ತದೆ, ಒಮ್ಮೆ ದುಃಖ ಬರ್ತದೆ, ಎಷ್ಟು ಸಲ ಸುಖ ಬಂದರೂ ಕೂಡ ಅಷ್ಟೇ ಸಲ ದುಃಖವು ಬಂದೇ ಬರ್ತದೆ. ಆ ಕಷ್ಟ ದುಃಖಗಳು ಬರುವಾಗ ನಮಗೆ ಇದು ಸಾಕಪ್ಪ ಸಾಕು, ಇನ್ನೂ ಬೇಡ ಈ ಜನ್ಮ ಅಂತೇಳಿ, ನಮಗೆ ಜನ್ಮ ಹುಟ್ಟು ಸಾವು ಬೇಡ ಅಂತ ಕಾಣಿಸ್ತದೆ ಕೆಲವು ಸಲ ದೊಡ್ಡ ಕಷ್ಟಗಳು ಬರುವಾಗ. ಆದರೆ ಪುನಃ ಸುಖ ಬಂದಾಗುವಾಗ ಓ ಇದು ಚಂದ ಉಂಟು, ಇದಾಗ್ಬೋದು ನಮಗೆ ಇನ್ನು, ಕೆಲವರು ಹೇಳ್ತಾರೆ ಅಂದರೆ ನನಗಿನ್ನು ಬರುವ ಜನ್ಮದಲ್ಲಿ ನಾನು ಒಂದು ದೊಡ್ಡ ಪ್ರಧಾನಿಯ ಮಗ ಆಗಿ ಹುಟ್ಟಬೇಕು ಅಂತೇಳಿ, ಅಂದರೆ ಅಥವಾ ಮಂತ್ರಿಯ ಮಗ ಆಗಿ ಹುಟ್ಟಬೇಕು ಅಂತೇಳಿ, ಅಂದರೆ ಅದು ಪುಣ್ಯ ಅಂತ ಲೆಕ್ಕ. ಅಲ್ಲಿ ಹುಟ್ಟಿದವನಿಗೆ ಹುಟ್ಟಿದ ಮೇಲೆ ಅನುಭವ ಆಗುವುದು, ಅದು ಹೇಗೆ ಉಂಟು ಅದು, ಮುಳ್ಳಿನ ಹಾಸಿಗೆ ಹೇಗೆ ಅಂತೇಳಿ ಹೇಳುವಂಥದ್ದು. ಹಾಗಾಗಿ ಇದು ಮುಮುಕ್ಷುತ್ವ ಅಂದರೆ ಏನು, ಇದು ಯಾವುದು ನನಗೆ ಬೇಡ ಸಾಕು, ಇಷ್ಟರಿಗೆ ಹುಟ್ಟಿದ್ದು ಸತ್ತದ್ದು ನರಕ ಬಂದದ್ದು ಸಾಕು, ಇನ್ನು ಯಾವುದು. ಹಾಗಾದರೆ ಹುಟ್ಟಲೇಬಾರ್ದು ಅಂತ ಕೇಳಿದರೆ ಹಾಗಲ್ಲ, ಹುಟ್ಟುವಾಗಲೇ ಈಗ ಶುಕಮುನಿಗಳು ಹುಟ್ಟಿದರು, ಆದರೆ ಅವರು ಹುಟ್ಟುವಾಗಲೇ ವಿರಕ್ತರು ಅಂದರೆ ಜ್ಞಾನಿಗಳು, ಅವರಿಗೆ ಯಾವುದರ ಆಸೆ ಇಲ್ಲ. ಅವರು ಈಗಲೂ ನಾವು ಕೆಲವರನ್ನು ನೋಡ್ಬೋದು ಅವಧೂತರಾಗಿ, ಅಂದರೆ ಅವರಿಗೆ ಯಾವುದರ ಒಂದು ಇದು ಇಲ್ಲ, ಅಂದರೆ ಅಷ್ಟೇ ಬೇಕು ಇಷ್ಟೇ, ಕೆಲವರಿಗೆ ಹಾಗೆ ನನಗೆ ಇಷ್ಟೇ ಸಂಬಳ ಕೊಡಬೇಕು ಹಾಗಾದರೆ ನಾನು ಕೆಲಸ ಮಾಡೋದು, ಆಮೇಲೆ ಹಾಗೆಲ್ಲ ನಿರೀಕ್ಷೆಗಳು ಇರ್ತದೆ. ಆದರೆ ಯಾವುದು ಇಲ್ಲದ್ರೆ ಅವರನ್ನು ಅವಧೂತರು ಅಂತ ಹೇಳ್ಬೋದು, ಎಷ್ಟು ಸಿಗ್ತದೆ ಅಷ್ಟರಲ್ಲಿ ತೃಪ್ತಿ ಇದ್ದಾನೆ ಅವನು. ಹಾಗಾಗಿ ಅದನ್ನು ನಾವು ಮುಮುಕ್ಷುತ್ವದಲ್ಲಿ ಕಾಣ್ಬೋದು. ಅಂದರೆ ಒಬ್ಬ ಹುಟ್ಟಿದರೂ ಕೂಡ ಅವನು ಜ್ಞಾನಿಯಾಗಿ ಇದ್ದರೆ ಅವನಿಗೆ ಹುಟ್ಟು ಸಾವುಗಳ ಬಂಧನ ಇಲ್ಲ, ಯಾಕಂದರೆ ಒಬ್ಬ ಅಂತ ಇಲ್ಲ ನಿಜವಾಗಿ ಪ್ರತ್ಯೇಕತೆ, ಇಡೀ ಸಮಷ್ಟಿಯ ಒಂದು ಸೃಷ್ಟಿಯೇ ಇದು ನಿಜವಾಗಿ. ಅದರಲ್ಲಿ ಒಂದೊಂದು ಬೇರೆ ಬೇರೆ ಶರೀರಗಳು ಇರುವಂಥದ್ದು ಅಷ್ಟೇ ಹೊರತು, ಆ ಶರೀರದ ಕರ್ಮಕ್ಕನುಸಾರವಾಗಿ ಇನ್ನೊಂದು ಜನ್ಮ ಬರ್ತದೆ ಹೊರತು ನಮಗಲ್ಲ ಜನ್ಮ, ನಾವು ಆತ್ಮಸ್ವರೂಪರು, ಆತ್ಮವೇ ಬ್ರಹ್ಮ ಪರಮಾತ್ಮ. ಜನ್ಮ ಇರುವುದು ಶರೀರಕ್ಕೆ, ಶರೀರ ಹುಟ್ಟಲಿ ಸಾಯಲಿ ನಮಗೇನು, ನಾನು ಅಂತೇಳಿ ಈಗ ನಮಗೆ ಆಗ್ತದೆ ನಮ್ಮ ಶರೀರ ಈ ಶರೀರದಲ್ಲಿ, ಇದಕ್ಕಿಂತ ಮೊದಲು ಯಾವ ಶರೀರ ಇತ್ತು ನಮಗೆ ಗೊತ್ತಿಲ್ಲ, ಈಗ ನಾನು ಅಂತ ಅನ್ನಿಸ್ತದೆ, ಇದನ್ನು ಬರುವ ಜನ್ಮದಲ್ಲಿ ಬರ್ಬೋದು, ಆದರೆ ಹಿಂದಿನ ಜನ್ಮ ನಮಗೆ ನೆನಪಿರೋದಿಲ್ಲ ಅಲ್ಲ. ಹಾಗಾಗಿ ಎಷ್ಟು ಜನ್ಮ ಆದರೂ ಕೂಡ ನಮಗೆ ಆ ಜ್ಞಾನ ಸ್ಥಿರವಾಗಿದ್ದರೆ ನಮ್ಮಲ್ಲಿ, ಅದಕ್ಕೆ ಬ್ರಹ್ಮನಿಷ್ಠೆ ಅಂತ ಹೇಳ್ತಾರೆ, ಆತ್ಮನಿಷ್ಠೆ ಅಂತೇಳಿ. ಈಗ ಒಮ್ಮೆ ನಮಗೆ ಜ್ಞಾನ ಆದರೆ ಪರಮಾತ್ಮ ಅಂದರೆ ಏನು, ಆ ಸ್ವರೂಪ ಜ್ಞಾನ ಆದರೆ ಅದರಲ್ಲೇ ನಮ್ಮ ನಿಷ್ಠೆ ಅಂದರೆ ಅದರಲ್ಲೇ ಸದಾ ಮನಸ್ಸು ಕೂತಿದ್ದರೆ ನಾವು ಯಾವತ್ತೂ ನಮ್ಮ ಅದರಿಂದ ವಿಚಲಿತರಾಗುವುದಿಲ್ಲ. ನಮ್ಮ ಯಾವುದು ನ್ಯಾಯಾತ್ಪದ ಪ್ರವಿಚಲಂತೆ ನಮ್ಮ ಪದಂನ ಧೀರಾಹ ಅಂತ ಹೇಳ್ತಾರೆ, ಧೀರರಾದವರು ಆ ನ್ಯಾಯ ಮಾರ್ಗದಿಂದ ಎಂದಿಗೂ ವಿಚಲಿತರಾಗುವುದಿಲ್ಲ ಅಂತೇಳಿ ಒಂದು ಸುಭಾಷಿತ ಹೇಳ್ತದೆ. ಹಾಗೆ ಅದನ್ನು ಮುಮುಕ್ಷತ್ವ ಅಂತ ಇಲ್ಲಿ ಹೇಳಿದ್ದೀವಿ, ಅಂದರೆ ಮೋಕ್ಷದ ತೀವ್ರವಾದ ಹಂಬಲ ಬೇಕು ಅಂತೇಳಿ, ಅವನು ಎಷ್ಟು ಅವನಿಗೆ ಇನ್ನು ಸಾಕು ಅಂತೇಳಿ ಅನಿಸ್ಬೇಕಿದು. ಯಾವುದು ಎಲ್ಲ ಬಿಟ್ಟು ಹೋಗಬೇಕು ಅಂತ ಅರ್ಥ ಅಲ್ಲ, ಅದರ ಬಗ್ಗೆ ಆಸಕ್ತಿಯಿಂದ ಮಾಡಬಾರ್ದು ಅಂತ, ಕರ್ತವ್ಯ ದೃಷ್ಟಿಯಿಂದ ಮಾತ್ರ ಮಾಡುವುದು. ನನ್ನ ಈಗ ನಾನು ಗೃಹಸ್ಥಾಶ್ರಮದಲ್ಲಿ ಇದ್ದೇನೆ, ನನಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ ಅಂತೇಳಿ, ಆದರೆ ನನ್ನ ಕರ್ತವ್ಯ ಉಂಟು, ಜವಾಬ್ದಾರಿ ಉಂಟು, ನಾನೊಂದು ಉದ್ಯೋಗದಲ್ಲಿದ್ದೇನೆ, ಆ ಉದ್ಯೋಗದಲ್ಲಿ ಕರ್ತವ್ಯಗಳುಂಟು, ಅದನ್ನು ಸಮರ್ಥವಾಗಿ ನಿಭಾಯಿಸಬೇಕು ಹೊರತು ಅದರಲ್ಲಿ ಆಸೆ ಹೆಚ್ಚು ಪಡಲಿಕ್ಕಿಲ್ಲ, ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಿಕ್ಕಿಲ್ಲ. ಬಂದ ಹಾಗೆ ಆಗ್ತದೆ, ಬರುವ ಹಾಗೆ ಹೋಗ್ತದೆ. ನನ್ನ ಕರ್ತವ್ಯ ನಾನು ಸಮರ್ಥವಾಗಿ, ನನ್ನಿಂದ ತಪ್ಪುಗಳು ಆಗಬಾರ್ದು ಆದಷ್ಟು, ಅದನ್ನು ಪ್ರಯತ್ನ ಮಾಡುವಂಥದ್ದು, ಬರುವ ಫಲಗಳು ಬಂದೇ ಬರ್ತದೆ ಮಾಡಿದ್ದಕ್ಕೆ ಏನು ಅಂತ. ಇದು ನಮಗೆ ಮೋಕ್ಷದ ಒಂದು ಮೋಕ್ಷ ಅಂದರೆ ಅಷ್ಟೇ, ನಮ್ಮ ನಿಜವಾದ ಸ್ವರೂಪವೇ ಅದು. ಹಾಗಾಗಿ ಅದನ್ನೇ ಮುಮುಕ್ಷುತ್ವ ಅಂತ ಹೇಳಿದ್ದು. ಹೀಗೆ ಇದು ನಾಲ್ಕು ಬೇಕು ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಹಾಗೆ ಇಲ್ಲಿ ಏನು ಹೇಳಿದ್ದಾರೆ, ಗೀತಾಧ್ಯಯನ ಮಾಡುತ್ತಾ ಮೃತನಾದರೆ ಮುಂದಿನ ಜನ್ಮದಲ್ಲಿ ಮನುಷ್ಯತ್ವವನ್ನು ಹೊಂದುವ ಪುಣ್ಯವನ್ನು ಗಳಿಸ್ತಾನೆ ಅಂತೇಳಿ. ಯಾಕಂದರೆ ಮನುಷ್ಯತ್ವ ಬಂದರೆ ಮಾತ್ರ ನಾವು ಮೋಕ್ಷದ ಬಗ್ಗೆ ಯೋಚನೆ ಮಾಡ್ಬೋದು ಅಷ್ಟೇ, ಪ್ರಾಣಿಗಳಿಗೆ ಇಲ್ಲಿ ಮೋಕ್ಷದ ಇದು ಎಂಥದಿಲ್ಲ, ಬುದ್ಧಿ ಶಕ್ತಿ ಗೊತ್ತಾಗೋದಿಲ್ಲ ನಮಗೆ, ಅವಳು ಏನು ಚಿಂತೆ ಮಾಡ್ತವೆ ಚಿಂತನೆ ಮಾಡ್ತವೆ ಅಂತೇಳಿ. ಗೀತೆಯ ಅಭ್ಯಾಸವನ್ನು ಮತ್ತೆ ಮತ್ತೆ ಮರುಜನ್ಮದಲ್ಲೂ ಮಾಡಿ ಉತ್ತಮವಾದ ಮುಕ್ತಿಯನ್ನೇ ಹೊಂದುತ್ತಾನೆ. ಹಾಗಾದರೆ ಮುಕ್ತಿಯಲ್ಲಿ ಎರಡು ಮುಖ್ಯವಾಗಿ ಹೇಳ್ತಾರೆ, ಒಂದು ಸದ್ಯೋ ಮುಕ್ತಿ, ಇನ್ನೊಂದು ಕ್ರಮ ಮುಕ್ತಿ ಅಂತೇಳಿ. ಇದು ಕ್ರಮಕ್ರಮವಾಗಿ ಮುಕ್ತಿಯನ್ನು ಹೊಂದುವಂಥದ್ದು, ನಾವು ಪ್ರತಿ ಜನ್ಮ ಜನ್ಮದಲ್ಲಿ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಆಮೇಲೆ ಕ್ರಮವಾಗಿ ಮುಕ್ತಿಯನ್ನು ಹೊಂದಬಹುದು ಅಂತೇಳಿ. ಪುನಃ ಮನುಷ್ಯ ಜನ್ಮವೇ ಬಾರದಿದ್ದರೆ ನಾವು ಸಾಧನೆ ಮಾಡೋದು ಹೇಗೆ ಮುಕ್ತಿ ಬರಲಿಕ್ಕೆ? ಹಾಗಾಗಿ ಗೀತೆ ಎಂದು ಹೇಳ್ತಾ ಸತ್ತರೆ ಸಾಕು. ಗೀತಾ ಇತಿ ಉಚ್ಚಾರ ಸಂಯುಕ್ತ ಮ್ರಿಯಮಾಣ ಸಾಹಿತ್ಯರು ಗತಿಂ ಲಭೇತ್, ಅವನು ಉತ್ತಮ ಗತಿಯನ್ನು ಪಡೀತಾನೆ ಅಂತೇಳಿ ಹೇಳ್ತಾರೆ. ಹಾಗೆ ಇನ್ನು ಗೀತೆಯಿಂದ ನಾವು ಮಾಡುವ ಕರ್ಮಗಳ ಮೇಲಿನ ಫಲವೇನು ಅಂತೇಳಿ, ಅಂದರೆ ನಾವು ಮಾಡುವ ಕರ್ಮದ ಮೇಲೆ ಈ ಗೀತೆಯ ಫಲ ಏನಾಗ್ತದೆ? ಗೀತೆಯ ಅಭ್ಯಾಸ ಮಾಡ್ತಾ ಇರುವವನು ಒಂದು ಕರ್ಮವನ್ನು ಮಾಡಿದರೆ ಅದರ ವಿಶೇಷ ಫಲ ಏನಾಗ್ತದೆ ಅಂತೇಳಿ ಹೇಳ್ತಾರೆ. ಯದ್ಯತ್ ಕರ್ಮ ಚ ಸರ್ವತ್ರ ಗೀತಾ ಪಾಠ ಪ್ರಕೀರ್ತನಂ ಪ್ರಕೀರ್ತಿಮತ್ ತತ್ತತ್ ಕರ್ಮ ಚ ನಿರ್ದೋಷಂ ಭೂತ್ವಾ ಪೂರ್ಣತ್ವಮಾಪ್ನುಯಾತ್. ಭಾಳ ಚೆನ್ನಾಗಿ ಹೇಳ್ತಾರೆ. ಈಗ ಎಲ್ಲರೂ ಕರ್ಮ ಮಾಡುವವರು, ಕೆಲಸಗಳನ್ನು ಮಾಡ್ತಾ ಇದ್ದೇವೆ ನಾವು ಎಲ್ಲರೂ ಕೂಡ.
ಆದರೆ ನಾವು ಗೀತಾಭ್ಯಾಸಿಗಳಾದರೆ, ಗೀತಾ ಅಧ್ಯಾಯಿಗಳಾದರೆ, ಗೀತೆಯನ್ನು ಅಧ್ಯಯನ ಮಾಡುವವರಾಗಿದ್ದುಕೊಂಡು ಕರ್ಮಗಳನ್ನು ಕೆಲಸಗಳನ್ನು ಮಾಡ್ತಾ ಇದ್ದರೆ ಏನಾಗ್ತದೆ? ಗೀತಾ ಪಠನ ಮಾಡುತ್ತಿರುವವನು ಎಲ್ಲೆಲ್ಲಿ ಯಾವ್ಯಾವ ಕರ್ಮವನ್ನು ಮಾಡುತ್ತಾನೋ ಅದೆಲ್ಲವೂ ದೋಷರಹಿತವಾಗಿ ಪರಿಪೂರ್ಣತೆಯನ್ನು ಹೊಂದುತ್ತದೆ. ಅವು ಏನು ಮಾಡಿದರೂ ಸಕ್ಸಸ್, ಏನು ಮಾಡಿದರೂ ಪರಿಪೂರ್ಣ, ಅಂದರೆ ಅದರಲ್ಲಿ ದೋಷ ಇಲ್ಲ, ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಅಂತೇಳಿ ಹೇಳುವಂಥದ್ದು. ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದೆ ಅಂತೇಳಿ ಹೇಳಿದ ಹಾಗೆ ಹಾಗೆ ಆ ಒಂದು ಇದು ಸಿಗ್ತದೆ ಗೀತೆಯನ್ನು ಅಧ್ಯಯನ ಮಾಡುವವನು ಯಾವುದನ್ನೇ ಮಾಡಿದರೂ ಕೂಡ, ಏನು ಮಾಡಿದರೂ ಕೂಡ ಅಂತೇಳಿ. ಆಮೇಲೆ ಗೀತೆಯನ್ನು ಶ್ರಾದ್ದ ಕಾಲದಲ್ಲಿ ಪಠಿಸಿದರೆ ಏನು ಫಲ? ಶ್ರಾದ್ದ ತಿಥಿ ಮಾಡುವಾಗ ಹಿರಿಯರದ್ದು ಆವಾಗ ಅಪರ ಕ್ರಿಯೆ, ಆವಾಗ ಕೂಡ ಇದನ್ನು ಗೀತೆಯನ್ನು ಪಠಿಸಿದರೆ ಫಲ ಇದೆ, ಏನು ಫಲ ಅಂತೇಳಿ ಹೇಳ್ತಾರೆ. ಪಿತೃನುದ್ದಿಶ್ಯ ಯ ಶ್ರಾದ್ದೇ ಗೀತಾಪಾಠಂ ಕರೋತಿ ಸಂತುಷ್ಟಾ ಪಿತರಸ್ತಸ್ಯ ನಿರಯಾದ್ಯಾಂತಿ ಸ್ವರ್ಗತಿಂ. ನಿರಯ ಅಂದರೆ ನರಕ, ಅವರು ನರಕದಿಂದ ಸ್ವರ್ಗಕ್ಕೆ ಹೋಗ್ತಾರಂತೆ. ನರಕದಲ್ಲಿ ಇದ್ದರೂ ಕೂಡ ಪಿತೃಗಳು, ಪಿತೃದೇವತೆಗಳನ್ನು ಉದ್ದೇಶಿಸಿ ಯಾವನು ಶ್ರಾದ್ದ ಕಾಲದಲ್ಲಿ ಗೀತಾ ಪಠನವನ್ನು ಮಾಡ್ತಾನೋ ಆತನ ಪಿತೃಗಳು ಸಂತೋಷಗೊಳ್ತಾರೆ, ಅವರಿಗೆ ಖುಷಿ ಆಗ್ತದೆ ಗೀತೆಯನ್ನು ಕೇಳಿದರೆ. ಈಗ ಉದಾಹರಣೆಗೆ ಈಗ ಈ ಇದಕ್ಕೆ ಈ ಪ್ರೇತ ಇತ್ಯಾದಿಗಳಿಗೆ ಒಳ್ಳೆಯ ಇದನ್ನೆಲ್ಲ ಕೇಳಿದರೆ ನಿಲ್ಲಿಕ್ಕೆ ಆಗೋದಿಲ್ಲ ಅಂತೆ. ಈ ಪುರಾಣವೋ ಅಥವಾ ಇದನ್ನು ಹೇಳಿದರೆ ಅವುಗಳಲ್ಲಿ ಉಪದ್ರ ಇಲ್ಲಲ್ಲ, ಈಗ ಯಾವುದೇ ಮಂತ್ರ ಜಪಾಲ ಮಾಡಿದರೆ ಅವು ದೂರ ಹೋಗ್ತವೆ ಅಂತ ಕೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಇವರಿಗೆ ಏನು ಪಿತೃದೇವತೆಗಳು ಈಗ ಅವರು ಏನೋ ಪಾಪಕರ್ಮ ಮಾಡಿ ಇದನ್ನು ಪಡ್ಕೊಂಡಿದ್ದರೂ ಕೂಡ, ನರಕವನ್ನು ಪಡ್ಕೊಂಡಿದ್ದರೂ ಕೂಡ ಅವರಿಗೆ ಇದು ಖುಷಿ ಆಗ್ತದೆ. ಅಂದರೆ ಹೇಗೆಂದರೆ ಗಾಯಕ್ಕೆ ಮುಲಾಮ್ ಹಚ್ಚಿದ ಹಾಗೆ ಆಗ್ತದೆ. ಈಗ ನರಕದಲ್ಲೆಲ್ಲ ಇದಾಗ್ತದಲ್ಲ, ಬೆಂಕಿ ಬಾಣಲೆಲ್ಲ ಆಗ್ತಾರೆ ಅಂತ ಅದು ಇದೆಲ್ಲ ಅಂತ ಹೇಳ್ತಾರೆ, ಗರುಡ ಪುರಾಣದಲ್ಲೆಲ್ಲ ಬರ್ತದೆ. ಅಂಥದ್ದಿದ್ದರೂ ಕೂಡ ಅವರಿಗೆ ಅದೆಲ್ಲ ವಾಸಿ ಆಗ್ತದೆ ಅಂಥದ್ದು ಇದ್ದರೆ, ಈ ಗೀತೆಯ ಪಾರಾಯಣವನ್ನು ಕೇಳುವಾಗ ಶ್ರಾದ್ದ ಕಾಲದಲ್ಲಿ ಮಾಡಿದರೆ ಅಂತಹವನ್ನ ಪಿತೃಗಳು ಸಂತೋಷಗೊಳ್ತಾರೆ ಮತ್ತು ನರಕದಿಂದ ಸ್ವರ್ಗಕ್ಕೆ ಹೋಗ್ತಾರೆ. ಅಂಥ ಪುಣ್ಯ ಸಿಗ್ತದೆ, ಇಲ್ಲಿ ನಾವು ಮಾಡಿದರೆ ಸಾಕು ಅವರಿಗೆ ಅಲ್ಲಿಗೂ ಅದರ ಫಲ ಮುಟ್ತದೆ ಅಂತೇಳಿ ಹೇಳ್ತಾರೆ. ಗೀತಾ ಪಾಠೇನ ಸಂತುಷ್ಟಾ ಪಿತರ ಶ್ರಾದ್ದ ತರ್ಪಿತಾ ಪಿತೃಲೋಕಂ ಪ್ರಯಾಂತ್ಯೇವ ಪುತ್ರಾಶೀರ್ವಾದ ತತ್ಪರಾಹ. ಅಷ್ಟು ಮಾತ್ರ ಅಲ್ಲ, ಅವರಿಗೆ ಒಳ್ಳೆಯದಾಗೋದು ಮಾತ್ರ ಅಲ್ಲ, ಅವರಿಂದಾಗಿ ಪುನಃ ನಮಗೆ ಒಳ್ಳೆಯದಾಗ್ತದೆ. ಈಗ ನಾವು ಇನ್ನೊಬ್ಬರಿಗೆ ಉಪಕಾರ ಮಾಡಿದರೆ ಆ ಉಪಕಾರ ಪಡ್ಕೊಂಡವರಿಗೆ ಒಳ್ಳೆಯದಾಯ್ತು ಸರಿ, ಆದರೆ ಅವರ ಆಶೀರ್ವಾದ ನಮಗಿರುತ್ತೆ, ಆಗ ನಮಗೂ ಒಳ್ಳೆಯದಾಗ್ತದೆ. ಇದು ಡಬಲ್ ಫಲ ಅಂತೇಳಿ ಹೇಳುವಂಥದ್ದು, ನಾವು ಇನ್ನೊಬ್ಬರಿಗೆ ಒಳ್ಳೇದು ಮಾಡಿದರೆ. ಹಾಗೆ ಇಲ್ಲಿ ಗೀತಾ ಪಾಠದಿಂದ ಸಂತುಷ್ಟರಾದ, ಗೀತಾಪೂರ್ವಕ ಶ್ರಾದ್ದದಿಂದ ತೃಪ್ತರಾದ ಪಿತೃಗಳು ತಮ್ಮ ಮಕ್ಕಳಿಗೆ ಆಶೀರ್ವಾದವನ್ನು ಸದಾ ಮಾಡುತ್ತಲೇ ಪಿತೃಲೋಕಕ್ಕೆ ಹೋಗಿಬಿಡ್ತಾರೆ. ಅವರು ಆಶೀರ್ವಾದ ಇನ್ನಷ್ಟು ಮಾಡ್ತಾರೆ. ಪಿತೃಗಳ ಆಶೀರ್ವಾದ ಇಲ್ಲದೆ ನಮಗೆ ಯಾವುದೂ ಆಗುವುದಿಲ್ಲ, ದೇವತೆಗಳು ಕೂಡ ಅನುಗ್ರಹ ಮಾಡೋದಿಲ್ಲ ಪಿತೃಗಳ ಮುದ್ರೆ ಬೀಳದೆ. ಹೇಗೆ ಮಿನಿಸ್ಟರು ಅಥವಾ MLA MPಯವರ PAಯವರು ಒಪ್ಪದಿದ್ದರೆ ನಮ್ಮ ಯಾವುದೂ ಪಾಸ್ ಆಗುವುದಿಲ್ಲ ಅವರದ್ದು ಇದರಲ್ಲಿ. ಹಾಗೆ ಅಂತ ಒಂದು ಇದು ನಮಗೆ ಆಶೀರ್ವಾದ ಸಿಗ್ತದೆ ಪಿತೃಗಳದ್ದು. ಆಗ ಮುಖ್ಯವಾಗಿ ಸಂತಾನ ಮತ್ತು ಅಭಿವೃದ್ಧಿ ಎರಡೂ ಕೂಡ, ಪಿತೃಗಳ ಆಶೀರ್ವಾದ ಇಲ್ಲದಿದ್ದರೆ ಸಂತಾನ ಆಗುವುದಿಲ್ಲ. ಯಾಕಂದರೆ ಸಂತತಿಯನ್ನು ಮುಂದುವರಿಸುವಂಥದ್ದು ಪಿತೃ ಆ ಒಂದು ಪರಂಪರೆ, ಅವರ ಒಂದು ಆಶೀರ್ವಾದ ಬೇಕು ಅಂತೇಳಿ ಪರಂಪರೆ ಮುಂದುವರಿಬೇಕಿದ್ರೆ. ಗೀತಾ ಪುಸ್ತಕದಾನಂಚ ಧೇನುಪುಚ್ಛ ಸಮನ್ವಿತಂ ಕೃತ್ವಾಚ ತದ್ದಿನೇ ಸಮ್ಯಕ್ ಕೃತಾರ್ಥೋ ಜಾಯತೆ ಜನಃ. ಅಂದರೆ ಶ್ರಾದ್ದದ ದಿನ ಪಿತೃ ಶ್ರಾದ್ದ ಮಾಡುವಾಗ ಆ ದಿನ ಗೋವಿನ ಬಾಲದ ತುದಿಯ ಕೂದಲಿನೊಂದಿಗೆ ಗೀತೆಯ ಪುಸ್ತಕದ ದಾನವನ್ನು ವಿಧಿವತ್ತಾಗಿ ಮಾಡಿದ ವ್ಯಕ್ತಿ ಕೃತಾರ್ಥನಾಗ್ತಾನೆ ಅಂತ ಹೇಳ್ತಾರೆ. ಧೇನುಪುಚ್ಛ ಸಮನ್ವಿತಂ, ಧೇನುವಿನ ಗೋವಿನ ಬಾಲದ ಕೂದಲಿನ ತುದಿಯ ಕೂದಲಿನೊಂದಿಗೆ ಗೀತೆಯ ಪುಸ್ತಕದ ದಾನವನ್ನು ವಿಧಿವತ್ತಾಗಿ ಮಾಡಿದರೆ ಆ ವ್ಯಕ್ತಿ ಕೃತಾರ್ಥನಾಗ್ತಾನೆ, ಅಂದರೆ ಅವನು ಸಾರ್ಥಕ ಆಗ್ತದೆ ಅವನ ಬದುಕು ಅಂತ ಹೇಳ್ತಾರೆ. ದಾನದ ಒಂದು ಶ್ರಾದ್ದ ದಿನದಲ್ಲಿ ದಾನ ಗೀತೆಯ ಪುಸ್ತಕ. ಅದೀಗ ನಾವು ಆ ಬಾಲದ ಕೂದಲ ಗೋವಿನದ್ದು, ಅದು ವಿಶೇಷ, ಗೋವಿನ ಎಲ್ಲ ಅಂಗಗಳಲ್ಲಿ ಒಂದೊಂದು ದೇವತೆಗಳು ಇದ್ದಾರೆ, ಆ ದೃಷ್ಟಿಯಲ್ಲಿ ಇಲ್ಲಿ ಹೇಳಿರ್ಬೋದು. ಹಾಗೆ ನಾವು ಈಗ ನೋಡ್ತೇವೆ ಕೆಲವು ಇದಕ್ಕೆ ಎಲ್ಲ ಯಾವುದು ಉಂಗುರದಲ್ಲಿ ಯಾವುದು ಆನೆಯದ್ದಲ್ಲ, ಹಾಂ ಹಾಂ ಹುಲಿಯದ್ದು ಇದು ಹಾಕ್ತಾರೆ, ಹೌದು ಅಲ್ಲ ಇನ್ನೊಂದು ಆನೆಯ ಇದು ಆನೆಯ ಬಾಲದ ರೋಮ ಒಂದು ಇದಕ್ಕೆ ಹಾಕ್ತಾರೆ, ಅದು ಬಹುಶಃ ಬಲಕ್ಕೆ, ಆನೆಗೆ ಒಳ್ಳೆ ಬಲ ಉಂಟು. ಹಾಗೆ ಇದು ಗೋವು ಅಂದರೆ ಇದು ಪುಣ್ಯ, ಇದು ಎಲ್ಲ 33 ಕೋಟಿ ದೇವತೆಗಳು ಇರುವಂಥದ್ದು. ಹಾಗಾಗಿ ಇರಲಿ, ಪುಸ್ತಕಂ ಹೇಮ ಸಂಯುಕ್ತಂ ಗೀತಾಯಾ ಪ್ರಕರೋತಿಯ ದತ್ವಾ ಅಭಿಪ್ರಾಯ ವಿದುಷೇ ಜಾಯತೆ ನ ಪುನರ್ಭವಂ. ನೋಡಿ, ಪುನರ್ಜನ್ಮವೇ ಇಲ್ಲ ಅಂತೇಳಿ. ಹೇಗೆ ಸ್ವರ್ಣ ಖಚಿತವಾದ ಗೀತಾ ಪುಸ್ತಕವನ್ನು ಯಾವನು ಸ್ವರ್ಣ ಖಚಿತ ಚಿನ್ನದಿಂದ ಕಟ್ಟಿಸಿದಂತಹ ಗೀತೆಯ ಪುಸ್ತಕವನ್ನು ಯಾವನು ವಿದ್ವಾಂಸನಾದ ಬ್ರಹ್ಮಜ್ಞಾನಿಯಾದ ವಿಪ್ರನಿಗೆ ವೇದಾಧ್ಯಯನ ಮಾಡಿದವನಿಗೆ ದಾನ ಮಾಡ್ತಾನೋ ಅವನು ಮತ್ತೆ ಹುಟ್ಟದಂತೆ ಮುಕ್ತಿಯನ್ನು ಹೊಂದುತ್ತಾನೆ. ಮತ್ತು ಈಗ ನಾವು ಅಂದ್ಕೊಳ್ಳೋದು ಮತ್ತೆ ಹುಟ್ಟದಿದ್ದರೆ ಅವನದು ನಾಶ ಆಯಿತು ಅಂತೇಳಿ, ಹೋದ ಇನ್ನು ಹುಟ್ಟೋದಿಲ್ಲ ಅಂತ ಹಾಗಲ್ಲ. ಮತ್ತೆ ಹುಟ್ಟದಂತೆ ಅಂದರೆ ಅವನಿಗೆ ಮುಕ್ತಿ ಅಂದರೆ ಶಾಶ್ವತ ಆನಂದ ಸಿಕ್ಕಿತ್ತು ಅವನಿಗೆ, ಮತ್ತೆ ದುಃಖವೇ ಇಲ್ಲ. ಇಲ್ಲಿ ಹುಟ್ಟಿದರೆ ಎರಡೂ ಉಂಟು, ಇದು ಮಿಶ್ರ, ಎರಡು ಮಿಶ್ರ ಇದ್ದರೆ ಮನುಷ್ಯನಾಗಿ ಹುಟ್ಟುದು, ಸುಖ ದುಃಖ ಪುಣ್ಯಪಾಪ ಎರಡು ಸಮಸಮ ಇದ್ದರೆ ಮನುಷ್ಯನಾಗಿ ಹುಟ್ಟುದಂತೆ. ಅವನಿಗೆ ಫುಲ್ಲು ಅಲ್ಲಿ ಪೂರ್ತಿ ಅವನಿಗೆ ಸುಖವೇ, ಅಂದರೆ ಸುಖ ಅಂದರೆ ಆನಂದವಾಗಿರ್ತಾನೆ ಅವನು, ಯಾವುದೇ ದುಃಖ ಇಲ್ಲ ಅವನಿಗೆ ಮುಕ್ತಿ ಅಂತೇಳಿ ಹೇಳಿದರೆ.
ಹಾಗೆ. ಆಮೇಲೆ ಗೀತಾ ಪುಸ್ತಕ ದಾನದ ಫಲ ಏನು? ಶತಪುಸ್ತಕದಾನಂಚ ಗೀತಾಯಃ ಪ್ರಕರೋತಿ ಯಃ ಸಯಾತಿ ಬ್ರಹ್ಮಸದನಂ ಪುನರಾವೃತ್ತಿ ದುರ್ಲಭಂ. ಗೀತೆಯ 100 ಪುಸ್ತಕಗಳನ್ನು ಯಾವನು ದಾನ ಮಾಡುತ್ತಾನೋ ಅವನು ಮರಣಾನಂತರ ಪುನರ್ಜನ್ಮವಿರದ ಬ್ರಹ್ಮಲೋಕವನ್ನು ಹೊಂದುತ್ತಾನೆ, ಮತ್ತೆ ಮತ್ತೆ ಹುಟ್ಟದ ಬ್ರಹ್ಮಲೋಕವನ್ನು ಪಡೀತಾನೆ ಅಂತೇಳಿ ಹೇಳ್ತಾರೆ. ಗೀತಾದಾನ ಪ್ರಭಾವೇನ ಸಪ್ತ ಕಲ್ಪಮಿತಾಸ್ಸಮಾಃ ವಿಷ್ಣು ಲೋಕಮವಾಪ್ನೋತಿ ವಿಷ್ಣುನಾ ಸಹ ಮೋದತೆ. ಹಾಗೆ ಗೀತೆಯ ಪುಸ್ತಕದ ದಾನದ ಪ್ರಭಾವದಿಂದ 7 ಕಲ್ಪಕಾಲ ವಿಷ್ಣು ಲೋಕವನ್ನು ಪಡೆದು ವಿಷ್ಣುವಿನೊಂದಿಗೆ ಆನಂದ ಪಡ್ತಾನೆ ಅಂತ ಹೇಳ್ತಾರೆ. 7 ಕಲ್ಪಕಾಲ ಅಂದರೆ 1 ಕಲ್ಪ ಅಂತ ಹೇಳಿದರೆ ಬ್ರಹ್ಮನ ಒಂದು ದಿನ ಅಂದರೆ ಸಾವಿರ ಚತುರ್ಯುಗಗಳು. ನಮ್ಮ ಈಗ ಕಲಿಯುಗ, ಕಲಿಯುಗ ಅದರ ನಂತರ ಕೃತಯುಗ ಬರ್ತದೆ, ತ್ರೇತಾಯುಗ, ದ್ವಾಪರ ಯುಗ, ಹೀಗೆ ಕೃತ ತ್ರೇತ ದ್ವಾಪರ ಕಲಿ 4 ಸೇರಿ ಒಂದು ಚತುರ್ಯುಗ ಅಂತೇಳಿ ನಾವು ಹೇಳ್ತೀವಿ. 4 ಯುಗ ಸೇರಿ ಅಂಥದ್ದು 1000 ಸಲ ಬಂದಾಗ ಬ್ರಹ್ಮನ ಒಂದು ಹಗಲಾಗ್ತದಂತೆ, ಅಂಥದ್ದು ಪುನಃ 1000 ಸಲ ಬಂದಾಗ ಬ್ರಹ್ಮನ ಒಂದು ರಾತ್ರಿ ಆಗ್ತದೆ. ಹಾಗಾಗಿ 2000 ಚತುರ್ಯುಗಗಳ ಅವಧಿಗೆ ಬ್ರಹ್ಮನ ಒಂದು ಕಲ್ಪ ಅಥವಾ ಒಂದು ದಿನ ಅಂತೇಳಿ ಹೇಳೋದು. ಅಂತಹದ್ದು 7 ಕಲ್ಪ ಕಾಲ ವಿಷ್ಣು ಲೋಕವನ್ನು ಪಡೀತಾನೆ ಅಂತೇಳಿ ಗೀತೆಯ ಪುಸ್ತಕದ ದಾನದಿಂದ ಅಂತೇಳಿ ಹೇಳ್ತಾರೆ. ಹಾಗಾಗಿ ಅದಕ್ಕೂ ಒಂದು ಮಿತಿ ಉಂಟು ಅಂತ. ಹಾಗಾಗಿ 7 ಕಲ್ಪ ಕಾಲ, ಆಮೇಲೆ ಮತ್ತೆ ಈಚೆ ಬರಬೇಕು. ಯಾಕಂದರೆ ಈಗ ನಾವು ಜಯ ವಿಜಯರನ್ನು ನೋಡಿದ್ದೇವೆ, ಅವರು ವೈಕುಂಠದಲ್ಲಿ ದ್ವಾರಪಾಲಕರಾದರೂ ಕೂಡ ಅವರಿಗೆ ಅಲ್ಲಿ ಸಾಲೋಕ್ಯ ಮುಕ್ತಿ ಅಷ್ಟೇ, ಆ ಲೋಕದಲ್ಲಿ ಇದ್ದಾರೆ ಅಂತ ಅವರಷ್ಟೇ, ಸಾಯುಜ್ಯ ಆಗಲಿಲ್ಲ, ಪರಮಾತ್ಮನಲ್ಲಿ ಐಕ್ಯ ಆಗಲಿಲ್ಲ. ಹಾಗಾಗಿ ಅವರಿಗೂ ಅಲ್ಲಿ ಇದು ಶಾಪ ಬಂತು, ಏನು ತಪ್ಪು ಮಾಡಿದ್ದಕ್ಕೆ ಪುನಃ ಹುಟ್ಟಬೇಕಾಗಿತ್ತು, ರಾಕ್ಷಸರಾಗಿ ಹುಟ್ಟಬೇಕಾಗಿ ಬಂತು. ಹಾಗಾಗಿ ಶಾಶ್ವತ ಮುಕ್ತಿ ಅಂತ ಹೇಳಿದರೆ ಬ್ರಹ್ಮಜ್ಞಾನ ಒಂದರಿಂದಲೇ ಅಂತೇಳಿ ಹೇಳುವಂಥದ್ದು, ಪರಮಾತ್ಮನ ಸ್ವರೂಪವನ್ನು ತಿಳ್ಕೊಳ್ಳುವಂಥದ್ದು. ಸಮ್ಯಕ್ ಶುತ್ವಾಚ ಗೀತಾರ್ಥಂ ಪುಸ್ತಕಂ ಯಃ ಪ್ರದಾಪಯೇತ್ ತಸ್ಮೈ ಪ್ರೀತ ಶ್ರೀ ಭಗವಾನ್ ದದಾತಿ ಮಾನಸೇಪ್ಸಿತಂ. ನೋಡಿ, ಬಯಸಿದ್ದನ್ನು ಕೊಡ್ತಾನೆ ಭಗವಂತ ಅಂತೇಳಿ. ಯಾರಿಗೆ? ಗೀತೆಯ ಅರ್ಥವನ್ನು ಚೆನ್ನಾಗಿ ಕೇಳಿ ಗೀತಾ ಪುಸ್ತಕವನ್ನು ಯಾವನು ದಾನ ಮಾಡುತ್ತಾನೋ ಅಂಥವನಿಗೆ ಪ್ರಸನ್ನನಾದ ಶ್ರೀ ಭಗವಂತನು ಮನಸ್ಸಿನ ಬಯಕೆಗಳನ್ನು ಈಡೇರಿಸಿ ಕೊಡ್ತಾನೆ. ಅವನು ಏನು ಬಯಸ್ತಾನೆ ಅದನ್ನೆಲ್ಲ ಕೊಡ್ತಾನೆ ಅಂತ ಹೇಳುವಂಥದ್ದು. ಯಾಕಂದರೆ ನಮಗೆ ಬಯಕೆಗಳು ಹುಟ್ಟುವುದೇ ಪರಮಾತ್ಮನ ಪ್ರೇರಣೆಯಿಂದ. ಆ ಬಯಕೆಗಳು ಯಾಕೆ ಅಂತ ಕೇಳಿದರೆ, ಆ ಬಯಕೆಗಳನ್ನು ನಾವು ಈಡೇರಿಸಿಕೊಂಡ ಮೇಲೆ ನಮಗೆ ಅದರಲ್ಲಿ ವೈರಾಗ್ಯ ಬರಬೇಕು ಅಂತೇಳಿ. ಯಾವುದನ್ನು ಕೂಡ ನಾವು ಅದನ್ನು ಇಟ್ಟುಕೊಳ್ಬೇಕು ಅಂತ ಅಲ್ಲ ಅಂತೆ ಬಯಕೆಗಳು ಬರುವುದು. ಆ ಬಯಕೆ ಆದ ಮೇಲೆ ನಮಗೆ ಪೂರೈಸಿದ ನಂತರ ಇನ್ನೂ ಇದು ಬೇಡ ಅಂತೇಳಿ ನಮಗೆ ಅನಿಸ್ಬೇಕು, ವೈರಾಗ್ಯ. ಆ ವೈರಾಗ್ಯ ಬಂದರೆ ನಮಗೆ, ಇಲ್ಲದಿದ್ದರೆ ಬುದ್ಧ ಹೇಳಿದ ಹಾಗೆ ಆಸೆಯೇ ದುಃಖಕ್ಕೆ ಮೂಲ ಅಂತ, ಇಲ್ಲದಿದ್ದರೆ ನಮಗೆ ದುಃಖ ಕೊನೆಗೊಳ್ಳುವುದಿಲ್ಲ. ಇನ್ನು ಗೀತೆಯನ್ನು ನಿರ್ಲಕ್ಷಿಸಿದರೆ ಫಲ ಏನು ಅಂತ ಒಂದು ಪ್ರಶ್ನೆ. ದೇಹಂ ಮಾನುಷಮಾಶ್ರಿತ್ಯ ಚಾತುರ್ವರ್ಣ್ಯೇಷು ಭಾರತ ಶೃಣೋತಿ ನ ಪಠತ್ಯೇತಾಂ ಗೀತಾಂ ಅಮೃತ ರೂಪಿಣೀಂ ಹಸ್ತಾತ್ಯಕ್ತ್ವಾಮೃತಂ ಪ್ರಾಪ್ತಂ ಸನರೋ ವಿಷಮಶ್ನುತೆ. ಅವನು ಕೈಗೆ ಸಿಕ್ಕಿದ ಅಮೃತವನ್ನು ಬಿಟ್ಟು ವಿಷವನ್ನು ಕುಡಿದಾಗೆ ಅಂತೇಳಿ. ಎಲೆ ಭರತವಂಶೀಯ ಅರ್ಜುನನೇ, ಯಾವನು ಈ ಮನುಷ್ಯ ದೇಹವನ್ನು ಆಮೇಲೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎನ್ನುವ ಚಾತುರ್ವರ್ಣ್ಯವನ್ನು 4 ವರ್ಣಗಳನ್ನು ಪಡೆದು ಭಾರತ ದೇಶದಲ್ಲಿ ಜನಿಸಿಯೂ ಗೀತಾಮೃತವನ್ನು ಪಠಿಸದೆ ಕೇಳದೆ ಇರುವನು, ಅವನು ತಾನು ಪಡೆದ ಅಮೃತವನ್ನು ಕೈಯಿಂದ ಬಿಟ್ಟು ವಿಷವನ್ನು ಉಂಡಂತೆಯೇ ಸರಿ. ಈ ಪುಣ್ಯ ಭಾರತ ಭೂಮಿಯಲ್ಲಿ ಹುಟ್ಟಿ ನಾವು ಗೀತೆಯನ್ನು ಸ್ವಲ್ಪ ಆದರೂ ಸವಿಯದಿದ್ದರೆ ಅಂತೇಳಿ. ಗೀತೆಯಿಂದ ಯಾರಿಗೆ ಯಾವ ಫಲವಾಯಿತು ಅಂತೇಳಿ ಹೇಳ್ತಾರೆ. ಜನಸ್ಸಂಸಾರ ದುಃಖಾರ್ಥೋ ಗೀತಾಜ್ಞಾನಂ ಸಮಾಲಭೇತ್ ಪೀತ್ವಾ ಗೀತಾಮೃತಂ ಲೋಕೆ ಲಬ್ಧ್ವಾ ಭಕ್ತಿಂ ಸುಖೀ ಭವೇತ್. ಅಂದರೆ ಸಂಸಾರದ ದುಃಖದಿಂದ ಆರ್ತನಾದ ವ್ಯಕ್ತಿಯು ಗೀತಾ ಜ್ಞಾನವನ್ನು ಪಡೆದು ಗೀತಾಮೃತವನ್ನು ಪಾನ ಮಾಡಿದರೆ ಈ ಲೋಕದಲ್ಲಿಯೇ ಭಕ್ತಿಯನ್ನು ಪಡೆದು ಸುಖಿಯಾಗ್ತಾನೆ. ನಮಗೆ ಮುಖ್ಯವಾಗಿ ಭಕ್ತಿ ಬರಬೇಕು, ಎಲ್ಲರಿಗೂ ಭಕ್ತಿ ಬರುವುದಿಲ್ಲ, ಸುಮ್ಮನೆ ಆಡಂಬರ ಮಾಡ್ತಾರೆ ಅಷ್ಟೇ. ಎದುರಿಂದ ಭಕ್ತಿ ಉಂಟಂತ ಮಾಡ್ತಾರೆ, ಮನಸ್ಸಿನಲ್ಲಿ ಭಕ್ತಿ ಇರುವುದಿಲ್ಲ. ಆದರೆ ಆ ನಿಜವಾದ ಭಕ್ತಿ ಬರಲಿಕ್ಕೆ ಭಗವಂತನ ಅನುಗ್ರಹವೇ ಬೇಕು. ಇಲ್ಲದಿದ್ದರೆ ಒಂದು ಈಗ ದೇವಸ್ಥಾನ ಕಟ್ಟಲಿಕ್ಕೆ ಆಗಲಿ ಅಥವಾ ಒಂದು ಯಾವುದೇ ದೇವರೊಂದು ಸೇವೆ ಮಾಡಲಿಕ್ಕೆ ಆಗಲಿ ಯಾರಿಗೆ ಮನಸ್ಸು ಬರ್ತದೆ? ನಿಜವಾದ ಭಕ್ತಿ ಬಂದರೆ ಮಾತ್ರ ಒಬ್ಬ ಹೊರಡ್ತಾನೆ ಆ ಕೆಲಸಕ್ಕೆ, ಇಲ್ಲದಿದ್ದರೆ ಅವನಷ್ಟಕ್ಕೆ ಹೋಗಿರ್ತಾನೆ, ಅವನ ಸ್ವಂತದ ಮನೆ ಕಟ್ಟಿ ಬಂಗ್ಲೆ ಕಟ್ಟಿ ಜಾಗ ಮಾಡಿ ಇರ್ತಾನೆ. ಹಾಗಾಗಿ ಅಂಥದ್ದು ಈಗ ಉದಾಹರಣೆಗೆ ಎಷ್ಟೋ ಈಗ ಹಣ ಮಾಡುವವರು ಇದ್ದಾರೆ, ಬೇರೆ ದೊಡ್ಡದು ತುಂಬ ಹಣ ಮಾಡೋರು. ಆ ಹಣ ಮಾಡೋರು ಎಲ್ಲರೂ ಹಣ ಕೊಡುವುದಿಲ್ಲ, ಅದನ್ನು ಇದು ಮಾಡೋದಿಲ್ಲ. ಆದರೆ ಅದನ್ನು ಸದ್ವಿನಿಯೋಗ ಮಾಡಿದ್ರು ಒಂದು ಸಾರ್ವಜನಿಕ ಕೆಲಸಕ್ಕೆ ಅದನ್ನು ಸದ್ವಿನಿಯೋಗ ಮಾಡೋದು ಬಹಳ ವಿರಳ ಎಷ್ಟು ಇದ್ದರೂ ಕೂಡ. ಹಾಗಾಗಿ ಅಂಥದ್ದು ಆ ಪರಮಾತ್ಮನಲ್ಲಿ ಭಕ್ತಿ ಎನ್ನುವಂಥದ್ದು ಪರಮಾತ್ಮನ ಅನುಗ್ರಹದಿಂದಲೇ ಬರಬೇಕಷ್ಟೇ ಅಂತ ಹೇಳುವಂಥದ್ದು. ಗೀತಾಮಾಶ್ರಿತ್ಯ ಬಹವೋ ಭೂಭುಜೋ ಜನಕಾದಯ. ಹಾಗಾದರೆ ಇದು ವಿರುದ್ಧ ಆಗ್ತದೆ ಅಂತ ಕೇಳಿದರೆ, ಈಗ ಪರಮಾತ್ಮನ ಅನುಗ್ರಹ ಇದ್ದರೆ ಮಾತ್ರ ಭಕ್ತಿ ಬರ್ಬೋದು. ಹಾಗಾದರೆ ನಾವು ಯಾಕೆ ಪ್ರಯತ್ನ ಪಡೋದು? ಆ ಪರಮಾತ್ಮನ ಅನುಗ್ರಹಕ್ಕಾಗಿ ನಾವು ಬೇಡಬೇಕು. ಆ ಬೇಡ್ತಾ ಬೇಡ್ತಾ ಅದು ಮುಂದೆ ಮುಂದೆ ಹೋದಾಗೆ ನಮಗೆ ಭಕ್ತಿ, ನಿಜವಾದ ಭಕ್ತಿ ಅವನ ಅನುಗ್ರಹದಿಂದಲೇ ಬರ್ತದೆ ನಮಗೆ ಅಂತೇಳಿ.
ಅಂದರೆ ಒಂದೊಂದು ಜೀವಿಗೆ ಒಂದೊಂದು ಪಾತ್ರ ತಗೊಂಡು ಕೊಡೋದು ಅವನೇ. ನನಗೆ ಒಳ್ಳೆ ಪಾತ್ರವನ್ನು ಕೊಡಪ್ಪ ಅಂತ ಅವನ ಹತ್ರ ಕೇಳೋದು. ಈಗ ನಾಟಕದಲ್ಲಿ ನನಗೆ ಒಳ್ಳೆ ಪಾಠ ಕೊಡು ಅಂತ ಕೇಳಿದ ಹಾಗೆ, ಇದೊಂದು ನಾಟಕ ಜಗತ್ತು, ಅದರಲ್ಲಿ ನನಗೆ ಒಳ್ಳೆ ಪಾತ್ರ ಕೊಡು, ನನಗೆ ಖಳನಾಯಕನ ಪಾಠ ಬೇಡ, ನನಗೆ ಒಳ್ಳೆ ಪಾಠ ಕೊಡು ಅಂತೇಳಿ ಹೇಳುವಂಥದ್ದನ್ನು. ಹಾಗೆ ಇಲ್ಲಿ ಗೀತಾಮಾಶ್ರಿತ್ಯ ಬಹವೋ ಭುಭುಜೋ ಜನಕಾದಯ ನಿರ್ಧೂತ ಕಲ್ಮಷ ಅಲೋಕೆ ಗತಾಸ್ತೆ ಪರಮಂ ಪದಂ. ಗೀತೆಯನ್ನು ಆಶ್ರಯಿಸಿ, ಅವಲಂಬಿಸಿ, ಆಧರಿಸಿ, ಭೂಮಿಗೆ ಆಧಾರವಾಗಿರುವ ಭೂಪತಿಗಳಾದ ಯಾರು, ರಾಜರುಗಳು, ಜನಕ ಮೊದಲಾದವರು ಬಹುಮಂದಿ ಲೋಕದಲ್ಲಿ ಪಾಪಗಳನ್ನು ಕಳೆದುಕೊಂಡು ಪರಮಪದವನ್ನು ಹೊಂದಿದ್ದಾರೆ. ಹಾಗೆ ಈ ಭಗವದ್ಗೀತೆಯನ್ನು ಆಧರಿಸಿ ಅಂತೇಳಿ ಆಶ್ರಯಿಸಿ. ಇನ್ನು ಗೀತೆಯಲ್ಲಿ ಭೇದ ಭಾವವಿದೆ ಅಂತ ಒಂದು ಪ್ರಶ್ನೆ. ಭೇದ ಭಾವ ಉಂಟ, ಈಗ ನಾವು ಲೋಕದಲ್ಲಿ ಭೇದ ಭಾವ ಮಾಡೋದು ನೋಡ್ತೇವೆ, ಅದು ಉಂಟ ಗೀತೆಯಲ್ಲಿ. ಅದಕ್ಕೆ ಹೇಳ್ತಾರೆ, ಗೀತಾಸು ನ ವಿಶೇಷೋಸ್ತಿ ಜನೇಷು ಉಚ್ಚಾವಚೇಷು ಚ ಜ್ಞಾನೇಶ್ವೇವ ಸಮಗ್ರೇಷು ಸಮಾ ಬ್ರಹ್ಮಸ್ವರೂಪಿಣಿ. ಗೀತೆಗಳಲ್ಲಿ, ಭಗವದ್ಗೀತೆಯಲ್ಲಿ ಜನರಲ್ಲಿ ಉಚ್ಚ ನೀಚವೆಂಬ ವಿಶೇಷ ಭಾವ ಇಲ್ಲ. ಸಮಗ್ರವಾದ ಜ್ಞಾನದಲ್ಲಿಯೇ ಗೀತೆಯು ಬ್ರಹ್ಮಸ್ವರೂಪಿಣಿಯಾಗಿ ಸಮನಾಗಿದ್ದಾಳೆ. ಸಮಗ್ರ ಜ್ಞಾನವನ್ನು ಮಾತ್ರ ಅದು ಬೆಲೆ ಕೊಡುವಂಥದ್ದು ಗೀತೆ ಅಂತೇಳಿ ಹೇಳುವಂಥದ್ದು. ಗೀತೆಯ ನಿಂದೆಯ ಫಲ ಏನು ಅಂತೇಳಿ ಕೇಳ್ತಾರೆ. ಗೀತೆಯನ್ನು ನಿಂದಿಸಿದರೆ ಏನಾಗ್ತದೆ? ಯೋಭಿಮಾನೇನ ಗರ್ವೇಣ ಗೀತಾ ನಿಂದಾಂ ಕರೋತಿ ಚ ಸ ಯಾತಿ ನರಕಂ ಘೋರಂ ಯಾವದ ಆಹೂತ ಸಂಪ್ಲವಂ. ಭಯಾನಕ ಇದೆ. ಯಾವನು ಅಭಿಮಾನದಿಂದಲೋ ಗರ್ವದಿಂದಲೋ ಗೀತೆಯ ನಿಂದೆಯನ್ನು ಮಾಡ್ತಾನೋ ಅವನು ಮಹಾಪ್ರಳಯಾಂತ ಕಾಲ ಘೋರ ನರಕವನ್ನು ಹೊಂದುತ್ತಾನೆ. ಮಹಾಪ್ರಳಯದವರೆಗೂ ನರಕವೆಂತೆ ಅವನಿಗೆ. ಈಗ ಮಹಾಪ್ರಳಯ ಆಗಬೇಕಿದ್ರೆ ಎಷ್ಟೋ ಸಾವಿರ ಲಕ್ಷ ವರ್ಷಗಳು ಬೇಕು, ಒಂದು ಯುಗ ಮುಗಿಬೇಕು. ಹೀಗೆ ಅಷ್ಟು ಕಾಲವೂ ಅವನು ಘೋರ ನರಕವನ್ನು ಹೊಂದುತ್ತಾನೆ ಅಂತ ಹೇಳಿದರೆ, ಒಂದು ಸಲ ಅವನು ಇದು ಮಾಡಿದರೆ ಅಂತ, ಅದನ್ನು ಗರ್ವದಿಂದ ನಿಂದೆ ಮಾಡಿದರೆ ಗೀತೆಯನ್ನು. ಅಹಂಕಾರೇಣ ಮೂಢಾತ್ಮ ಗೀತಾರ್ಥಂ ನೈವ ಮನ್ಯತೆ ಕುಂಭೀಪಾಕೇಶು ಪಚ್ಯೇತ ಯಾವತ್ ಕಲ್ಪಕ್ಷಯೋ ಭವೇತ್. ಅಹಂಕಾರದಿಂದ ಮೂಢನಾದವನು ಗೀತಾರ್ಥವನ್ನು ಎಂದಿಗೂ ತಿಳಿದುಕೊಳ್ಳದೆ ಕುಂಭೀಪಾಕವೆಂಬ ನರಕದಲ್ಲಿ ಕಲ್ಪಾಂತದವರೆಗೆ ಬೇಯ್ತಾ ಇರ್ತಾನೆ ಅಂತೇಳಿ ಹೇಳ್ತಾರೆ. ಗೀತಾರ್ಥಂ ವಾಚ್ಯಮಾನಂ ಯೋ ನ ಶೃಣೋತಿ ಸಮಾಸತಃ ಸ ಸೂಕರ ಭವಾಂ ಯೋನಿಮ್ ಅನೇಕಾಮಧಿಗಚ್ಚತಿ. ಹೇಳುತ್ತಿರುವ ಗೀತಾರ್ಥವನ್ನು ಸಂಕ್ಷೇಪವಾಗಿ ಸಾರರೂಪವಾಗಿ ಯಾವನು ಕೇಳುವುದಿಲ್ಲವೋ ಅವನು ಹಂದಿಯಲ್ಲಿ ಹುಟ್ಟುವ ಜನ್ಮವನ್ನು ಅನೇಕ ಬಾರಿ ಹೊಂದುತ್ತಾನೆ. ಚೌರ್ಯಂ ಕೃತ್ವಾ ಚ ಗೀತಾಯಾ ಪುಸ್ತಕಂ ಯಸ್ ಸಮಾನಯೇತ್ ನ ತಸ್ಯ ಸಫಲಂ ಕಿಂಚಿತ್ ಪಠನಂ ಚ ವೃಥಾ ಭವೇತ್. ನೋಡಿ, ಇನ್ನೊಂದು, ಗೀತಾ ಗ್ರಂಥವನ್ನು ಯಾವನು ಕದ್ದು ತರುವನು ಆತನಿಗೆ ಕಿಂಚಿತ್ತೂ ಫಲವಿಲ್ಲ, ಹಾಗೂ ಆತನ ಗೀತಾ ಪಠನವು ವ್ಯರ್ಥವೇ ಸರಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ಕದಿಯುವಂಥದ್ದೇ ಸರಿಯಲ್ಲ ಅಂತ, ಅದು ಗೀತೆ ಪುಸ್ತಕವೂ ಇರ್ಬೋದು, ಅಡಿಕೆ ಕದ್ದರೂ ಕಳ್ಳ ಆನೆ ಕದ್ದರೂ ಕಳ್ಳ ಅಂತ ಹೇಳಿದೆ ಹಾಗೆ. ಯಶ್ರುತ್ವ ಮೋದತೆ ನೈವ ಗೀತಾಂಚ ಪರಮಾರ್ಥತಃ ನೈವ ತಸ್ಯ ಫಲಂ ಲೋಕೆ ಪ್ರಮತ್ತಸ್ಯ ಯಥಾಶ್ರಮ. ಅಂದರೆ ಗೀತೆಯನ್ನು ಕೇಳಿ ಯಾವನು ಅದನ್ನು ಪರಮಾರ್ಥದಿಂದ ತಿಳಿದು ಮುದಗೊಳ್ಳುವುದಿಲ್ಲವೋ, ಸಂತೋಷಗೊಳ್ಳುವುದಿಲ್ಲವೋ, ಅವನಿಗೆ ಲೋಕದಲ್ಲಿ ಯಾವುದೇ ಫಲವಿಲ್ಲ. ಅದು ಯಾವುದಾದರೂ ಅಷ್ಟೇ, ಅಲ್ಲ ನಮಗೆ ಅದರಿಂದ ಖುಷಿಯಾದರೆ ಮಾತ್ರ ಅದನ್ನು ಅಷ್ಟೊತ್ತು ಕೇಳಿದ್ದೆ ಅಥವಾ ಮಾಡಿದ್ದಕ್ಕೆ ಫಲ ಅಂತೇಳಿ. ಆತನ ಬದುಕು ಕೇವಲ ದುರಹಂಕಾರಿ ಅಥವಾ ಹುಚ್ಚನ ಶ್ರಮದಂತೆಯೇ ಸರಿ ಅಂತ. ನಾವೊಂದು ಅಹಂಕಾರದ ಯಾವ ಕೆಲಸ ಮಾಡಿದರೂ ನಮಗೆ ಅದರ ಫಲ ಬರುವುದಿಲ್ಲ ಅಂತ ಹೇಳ್ತಾರೆ. ಅಥವಾ ಒಬ್ಬ ಹುಚ್ಚ ಎಂತ ಮಾಡಿದರೂ ಕೂಡ ಅದು ಇದ್ವಿ ವೇಸ್ಟ್ ಇದು ಅಂತೇಳಿ ಹೇಳಿದ ಹಾಗೆ. ಇನ್ನು ಗೀತೆಯ ಶ್ರವಣ ನಂತರ ಏನನ್ನು ದಾನ ಮಾಡಬೇಕು ಅಂತೇಳಿ ಇಲ್ಲಿ ಒಂದು ಹೇಳ್ತಾರೆ ವಿಚಾರ. ಗೀತಾಂ ಶುತ್ವ ಹಿರಣ್ಯಂಚ ಭೋಜ್ಯಂ ಪಟ್ಟಾಂಬರಂ ತಥಾ ನಿವೇದಯೇತ್ ಪ್ರಧಾನಾರ್ಥಂ ಪ್ರೀತಯೇ ಪರಮಾತ್ಮನಃ. ಗೀತೆಯನ್ನು ಕೇಳಿ ಚಿನ್ನ ತಿನಿಸು ತಿಂಡಿ ಪಟ್ಟೆ ವಸ್ತ್ರಗಳನ್ನು ಪರಮಾತ್ಮನ ಪ್ರೀತ್ಯರ್ಥ ಪ್ರದಾನ ಮಾಡಲು ನಿವೇದಿಸಬೇಕು ಅಂತೇಳಿ ಹೇಳ್ತಾರೆ. ವಾಚಕಂ ಪೂಜೆಯೇತ್ ಭಕ್ತಿಯ ದ್ರವ್ಯ ವಸ್ತ್ರಾದ್ಯುಪಸ್ಕರೈ ಅನೇಕೈರ್ಬಹುಧಾ ಪ್ರೀತ್ಯ ತುಷ್ಯತಾಂ ಭಗವಾನ್ ಹರಿಹಿ. ಗೀತಾ ಪಾಠಕರನ್ನು ಭಕ್ತಿಯಿಂದ ಹಣ ಬಟ್ಟೆ ಮುಂತಾದ ಬಹುವಿಧವಾದ ಅನೇಕ ಉಡುಗೊರೆಗಳಿಂದ ಪ್ರೀತಿಯಿಂದ ಪೂಜಿಸಬೇಕು, ಇದರಿಂದ ಭಗವಂತನು ಸಂತುಷ್ಟನಾಗ್ತಾನೆ ಅಂತೇಳಿ ಹೇಳ್ತಾರೆ ವೈಷ್ಣವೀಯ ತಂತ್ರಸಾರದಲ್ಲಿ. ಇನ್ನು ಗೀತಾ ಮಹಾತ್ಮ್ಯವನ್ನು ಯಾವಾಗ ಓದಬೇಕು, ಅದರ ಫಲ ಏನು? ಸೂತ ಉವಾಚ ಮಹಾತ್ಮ್ಯಮೇತದ್ ಗೀತಾಯಾಹ ಕೃಷ್ಣ ಪ್ರೋಕ್ತಂ ಪುರಾತನಂ ಗೀತಾಂತೇ ಪಠತೆ ಯಸ್ತು ಯಥೋಕ್ತ ಫಲಭಾಗ್ ಭವೇತ್. ಸೂತ ಹೇಳ್ತಾನೆ, ಕೃಷ್ಣನೇ ಹೇಳಿದ ಪುರಾತನವಾದ ಈ ಗೀತಾ ಮಹಾತ್ಮ್ಯವನ್ನು ಗೀತಾ ಪಠನದ ಕೊನೆಯಲ್ಲಿ ಯಾವನು ಪಠಿಸುತ್ತಾನೋ ಅವನು ಹಿಂದೆ ಹೇಳಿದಂಥ ಫಲವನ್ನು ಪಡೆಯುತ್ತಾನೆ. ಮೊದಲು ಗೀತೆ ನಾವು ಓದಬೇಕು, ಆಮೇಲೆ ಮಹಾತ್ಮೆ ಓದಬೇಕು ಅಂತೇಳಿ. ಆವಾಗ ಆ ಗೀತೆಯಲ್ಲಿ ಓದಿದರೆ ಏನು ಫಲ ಅಂತ ಈ ಮಹಾತ್ಮೆಯಲ್ಲಿ ಹೇಳಿರ್ತದೆ. ಆವಾಗ ನಮ್ಮ ಮನಸ್ಸಿಗೆ ಅದು ಕೂತ್ಕೊಳ್ತೇವೆ, ಓ ನನಗಿಂಥ ಫಲ ಸಿಗ್ತದೆ. ಇಲ್ಲದಿದ್ದರೆ ನಾವು ಕೆಲವು ಸಲ ನಮಗೆ ಏನಾಗಿರ್ತದೆ ಅಂತೇಳಿದರೆ ಅಭ್ಯಾಸ ಫಲದಿಂದಾಗಿ ಅದರದ್ದು ಮಹತ್ವವೇ ಗೊತ್ತಾಗಿರೋದಿಲ್ಲ ಕೆಲವೆಲ್ಲ. ಈಗ ನಾವು ದೇವರ ಪೂಜೆ ಮಾಡಿದರೆ ಇಂಥ ಫಲ ಅಂತ ಹೇಳುವಾಗ ಒಮ್ಮೆ ನಮಗೆ, ಕೇಳುವಾಗ ಓದುವಾಗ ಒಮ್ಮೆ ತಲೆಯಲ್ಲಿ ಇರ್ತದೆ, ಆಮೇಲೆ ನಮಗೆ ಅದು ಅಂದರೆ ತಲೆಯಲ್ಲಿ ಅಷ್ಟು ಇರೋದಿಲ್ಲ. ನಾವು ಮಾಡ್ತಾ ಇದ್ದರೂ ಕೂಡ ನನಗೆ ಏನು ದೊಡ್ಡ ಇದಾಗಲಿಲ್ಲ ಇಷ್ಟು ಮಾಡಿಸ ಅಂತೇಳಿ ನಾವು ಗ್ರಹಿಸ್ತೇವೆ. ಅದರಿಂದ ಏನು ಫಲ ಆಗ್ತಾ ಇಲ್ಲ ಅಂತ ನಾವು ಗ್ರಹಿಸ್ತೇವೆ.
ಅದರ ಮಹಿಮೆ, ನಿಜವಾದ ಮಹಿಮೆಯನ್ನು ಹೇಳ್ತಾ ಹೇಳ್ತಾ ನಮಗೆ ಅದರ ಮಹಿಮೆ ಅರ್ಥ ಆಗುವುದು ಆವಾಗ ಅಂತೇಳಿ. ಅದರ ಇಷ್ಟೆಲ್ಲ ಆದದ್ದು ನನಗೆ ಅದರಿಂದ ಅಂತೇಳಿ ನಾವು ಗ್ರಹಿಸುವುದಿಲ್ಲ ಅಂತೇಳಿ ಹೇಳುವಂಥದ್ದು. ಹಾಗೆ ಹಿಂದೆ ಹೇಳಿದ ಫಲವೆಲ್ಲ ಸಿಗ್ತದೆ ಅಂತೇಳಿ ಹೇಳ್ತಾರೆ ಮಹಾತ್ಮವನ್ನು ಕೊನೆಗೆ ಓದಿದರೆ. ಗೀತಾಯ ಪಠನ ಕೃತ್ವ ಮಹಾತ್ಮ್ಯಂ ನೈವ ಎಫ್ ಪಠೆಯೇತ್ ವೃಥಾ ಪಾಠಫಲಂ ತಸ್ಯ ಶ್ರಮ ಏವ ಕ್ಯುದಾಕೃತ. ಗೀತೆಯನ್ನು ಪಠಿಸಿ ಮಹಾತ್ಮವನ್ನು ಯಾವನು ಎಂದಿಗೂ ಓದಿ ಪಠಿಸುವುದಿಲ್ಲವೋ ಅಂಥವನು ಗೀತಾ ಪಠನದ ಫಲವು ಶೂನ್ಯ, ಅವನು ಕೇವಲ ಶ್ರಮ ಪಟ್ಟಿದ್ದೇ ಸರಿ ಅಂತೇಳಿ ಹೇಳ್ತಾರೆ. ಮಹಾತ್ಮವನ್ನು ಓದದೇ ಇದ್ದರೆ ಅಂದರೆ ಅದರ ಮಹತ್ವವನ್ನು ತಿಳಿದಿರಬೇಕು ಅಂತೇಳಿ ಅರ್ಥ. ಮಹತ್ವ ತಿಳಿಯದೆ ಯಾವುದಾದ್ರೂ ಕೂಡ ಒಂದು ಮಾಡುವಾಗ ಅದರ ವಿಷಯ ಗೊತ್ತಿದ್ದು ಮಾಡಿದರೆ ಅದರ ಫಲ ಜಾಸ್ತಿ ಅಂತೇಳಿ ಹೇಳಿದ ಹಾಗೆ. ಏತನ್ ಮಹಾತ್ಮ ಇಲ್ಲೇ ಇದ್ದರೆ ಹೇಗೆ ಅಂತೇಳಿದರೆ, ಈಗ ಸೌಟು ದರ್ವಿ ಪಾಕರಸೋ ಯಥ ಅಂತೇಳಿ ಹೇಳ್ತಾರೆ. ಪಾಯಸದ ಒಳಗಿಟ್ಟರು ಕೂಡ ಅದಕ್ಕೆ ಪಾಯಸದ ರುಚಿ ಗೊತ್ತಾಗೋದಿಲ್ಲ. ಗಂಗಾ ನದಿಯಲ್ಲಿರುವ ಮೀನಿಗೆ ಗಂಗಾ ಸ್ನಾನದ ಫಲ ಇಲ್ಲ, ಯಾಕೆಂದರೆ ಅದಕ್ಕೆ ಗೊತ್ತಿಲ್ಲ. ಹಾಗೇ ಆಗ್ತದೆ. ಗೀತೆಯನ್ನು ಓದಿದರೂ ಕೂಡ ನಮಗೆ ಗೀತೆ ಅಷ್ಟು ಪುಣ್ಯ ಮಹಿಮೆ ಉಳ್ಳದ್ದು ಅಂತ ನಮಗೆ ತಲೆಯಲ್ಲಿ ಇದ್ದರೆ ಮಾತ್ರ ಅದು ಫಲ ಅಂತೇಳಿ ಹೇಳುವಂಥದ್ದು. ಏತನ್ ಮಹಾತ್ಮ ಸಂಯುಕ್ತ ಗೀತಾಪಾಠಂ ಕರೋತಿ ಯಹ ಶ್ರದ್ಧಯಾ ಯಶೃಣೋತ್ಯೇವ ಪರಮಾಂ ಗತಿ ಮಾಪ್ನುಯಾತ್. ಈ ಮಹಾತ್ಮ ಸಹಿತವಾದ ಗೀತಾಪಠನವನ್ನು ಯಾವನು ಶ್ರದ್ಧೆಯಿಂದ ಮಾಡುತ್ತಾನೋ ಕೇಳುತ್ತಾನೋ ಅವನು ಪರಮಗತಿಯನ್ನು ಹೊಂದುತ್ತಾನೆ, ಸಂಶಯವಿಲ್ಲ. ಹಾಗಾದರೆ ಇದು ಹೇಗೆ ಗೊತ್ತಾಗೋದು ಅಂತ ಕೇಳಿದರೆ, ನಮಗೆ ಈ ಮರಣದ ನಂತರ ಸಿಗುವಂಥ ನಮಗೆ ಕಾಣುವುದಿಲ್ಲ, ಗೊತ್ತಾಗೋದಿಲ್ಲ. ಹಾಗಾಗಿ ಅದೆಲ್ಲ ನಂಬಿಕೆಯ ವಿಷಯ. ಆದರೆ ಈಗ ಶಂಕರಾಚಾರ್ಯರು ಹೇಳುವಂಥದ್ದು ಫಲ ಏನು ಅಂತ ಕೇಳಿದರೆ, ಜೀವನ್ಮುಕ್ತಿಯನ್ನು ಹೇಳುವಂಥದ್ದು. ಅಂದರೆ ಬದುಕಿದ್ದಾಗಲೇ ಮುಕ್ತಿ. ಈಗ ನಮಗೆ ಇಷ್ಟು ನೆಮ್ಮದಿ ಉಂಟಾ? ನಮಗೆ ಈಗ ಏನು ಬಂದರೂ ಹೇಗೆ ಬಂದರೂ ನಾನು ತಡ್ಕೊಳ್ತೇನೆ, ಅಂದರೆ ನಾನು ತಾಳ್ಮೆಯಲ್ಲಿರ್ತೇನೆ, ಚಿತ್ತಪ್ರಜ್ಞನಾಗಿರ್ತೇನೆ, ಕಷ್ಟ ಬರಲಿ ಸುಖ ಬರಲಿ ಆರಾಮವಾಗಿ ಇದ್ದೇನೆ ಅಂತೇಳಿ ಆದರೆ ನಾನು ಹೆಚ್ಚು ಉದ್ಯೋಗಗೊಳ್ಳುವುದಿಲ್ಲ ಅಥವಾ ಹೆಚ್ಚು ಕಾಲ ನನ್ನ ಮನಸ್ಸು ಹಾಳಾಗುವುದಿಲ್ಲ, ಬೇಗ ನಾನು ಶಾಂತವಾಗ್ತೇನೆ ಅಂತೇಳಿ ಇದ್ದರೆ ಅದು ಇದರ ಫಲ ಅಂತೇಳಿ ನಾವು ತಿಳ್ಕೊಳ್ಬೇಕು ಅಂತ. ಈಗ ಗೀತೆಯ ಫಲ ಏನು ಅಂತ ಕೇಳಿ, ಗೀತಾಧ್ಯಯನದ ಫಲ ಏನು ಅಂದರೆ ಜೀವನ ಮುಕ್ತಿ. ನಾವು ಬದುಕಿದ್ದಾಗಲೇ ನಾವು ನಮ್ಮ ದಿನದಿಂದ ಕರ್ತವ್ಯದಲ್ಲಿ ನಾವು ಶಾಂತರಾಗಿರ್ತೇವೆ ಅಂತೇಳಿ ಆದರೆ ಅದು ಅದರ ಫಲ, ಅಧ್ಯಯನ ಮಾಡಿದ ಫಲ ಅಂತೇಳಿ ನಾವು ತಿಳ್ಕೊಳ್ಬೇಕು. ಯಾಕಂದರೆ ಮರಣ ನಂತರದ ನಮಗೆ ಕಾಣೋದಿಲ್ಲ, ಅದು ಬೇರೆ ಮರಣ ನಂತರದ ಫಲ. ಇಲ್ಲಿ ಏನು ನಮಗೆ ಅದರ ಫಲ ಸಿಗ್ತದೆ ಅಂತೇಳಿ ಹೇಳುವಂಥದ್ದು. ಶ್ರುತ್ವಾ ಗೀತಾಂ ಅರ್ಥಯುಕ್ತಾಂ ಮಹಾತ್ಮ್ಯಂ ಯಶೃಣೋತಿ ಚ ತಸ್ಯ ಪುಣ್ಯಫಲಂ ಲೋಕೆ ಭವೇತ್ ಸರ್ವಸುಖಾವಹಂ. ಗೀತೆಯನ್ನು ಅರ್ಥಸಹಿತ ಯಾವನು ಕೇಳಿ ಮಹಾತ್ಮ್ಯವನ್ನು ಶ್ರವಣ ಮಾಡ್ತಾನೋ ಕೇಳ್ತಾನೋ ಅವನಿಗೆ ಲೋಕದಲ್ಲಿ ಪುಣ್ಯದ ಫಲರೂಪವಾಗಿ ಎಲ್ಲವೂ ಸುಖಮಯವಾಗಿರುವುದು. ಅದೇ ಅವನಿಗೆ ಕಷ್ಟ ಬಂದರೂ ಸುಖವಾಗಿರ್ತದೆ ಅಂತ, ಎಲ್ಲವೂ ಸುಖಮಯವಾಗಿರ್ತದೆ. ಬಿಸಿ ಆದರೂ ಕೋಲ್ಡ್ ಆದರೂ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ ಎಲ್ಲವೂ ಅವನಿಗೆ ಒಂದೇ ಲೆಕ್ಕ ಇರ್ತದೆ. ಇತಿ ಶ್ರೀ ವೈಷ್ಣವೀಯ ತಂತ್ರಸಾರೇ ಶ್ರೀಮದ್ ಗೀತಾ ಮಹಾತ್ಮ್ಯಂ ಸಂಪೂರ್ಣಂ. ಇಲ್ಲಿಗೆ ಶ್ರೀ ವೈಷ್ಣವೀಯ ತಂತ್ರಸಾರದಲ್ಲಿರುವ ಶ್ರೀಮದ್ ಗೀತಾ ಮಹಾತ್ಮ್ಯ ಸಂಪೂರ್ಣವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನೊಂದು ಸ್ವಲ್ಪ ವಿಚಾರಗಳು ಉಂಟು. ಅಲ್ಲಿಗೆ ನಾವು ಗೀತೆಯ ಮಹಾತ್ಮೆಯನ್ನು ಮುಗಿಸಿದಾಗೆ ಆಗ್ತದೆ. ಅದರ ನಂತರ ನಾವು ಗೀತೆಯನ್ನೇ ಪ್ರವೇಶ ಮಾಡಲಿಕ್ಕಿದ್ದೇವೆ ಬರುವ ಇದರಿಂದ ತರಗತಿಯಿಂದ. ಈಗ ಇಲ್ಲಿ ಮೊದಲು ಈಗ ಗೀತೆಯ ಮಹಿಮೆ ಅಂದರೆ ಗೀತಾ ಶಬ್ದದ ವಾಚ್ಯಾರ್ಥ ಸೂಚ್ಯಾರ್ಥ ವ್ಯಂಜನಾರ್ಥಗಳು ಏನು ಗೀತೆ ಎನ್ನುವ ಶಬ್ದಕ್ಕೆ ಅದರ ಅರ್ಥ ಅದನ್ನು ಹೇಳ್ತಾರೆ ಗೀತಾ ಮಹಿಮೆ. ಇದರಲ್ಲಿ ಗೀಕಾರಂ ತ್ಯಾಗರೂಪಂ ಸ್ಯಾತ್ ತಕಾರಂ ತತ್ವಬೋಧಕಂ ಗೀತಾ ವಾಕ್ಯಮಿದಂ ತತ್ವಂ ಜ್ಞೇಯಂ ಸರ್ವಮುಕ್ಷುಭಿ. ಗೀ ಎಂದರೆ ತ್ಯಾಗ, ತ ಎಂದರೆ ತತ್ವಬೋಧಕ ಅಂತೆ. ಹೀಗೆ ಗೀತಾ ಅಂತೇಳಿ ಹೇಳಿದರೆ ತ್ಯಾಗ ಹಾಗೂ ತತ್ವಗಳನ್ನು ಬೋಧಿಸುವ ಶ್ರೇಷ್ಠ ಶಾಸ್ತ್ರ ಎಂದು ಸಕಲ ಮುಮುಕ್ಷು ಜಿಜ್ಞಾಸು ಸಾಧಕರು, ಮೋಕ್ಷವನ್ನು ಬಯಸ್ತಕ್ಕಂಥ ಮುಮುಕ್ಷುಗಳು, ಜಿಜ್ಞಾಸುಗಳು ಅಂದರೆ ಜ್ಞಾನವನ್ನು ಬಯಸುವವರು ಅಂತಹ ಸಾಧಕರು ತಿಳಿದು ಗೀತಾಧ್ಯಯನಶೀಲರಾಗಬೇಕು. ಯಾಕಂದರೆ ತ್ಯಾಗ ಮತ್ತು ತತ್ವ ಎರಡನ್ನೂ ಕೂಡ ಇದು ಹೇಳ್ತದೆ, ಬೋಧಿಸ್ತದೆ. ಇನ್ನು ಇಲ್ಲಿ ವಾಚ್ಯ ಅರ್ಥ ಅಂತ ಹೇಳಿದರೆ ನೇರ ಅರ್ಥ. ಗೀತೆ ಅಂತ ಹೇಳಿದರೆ ಹಾಡು, ಗೀತೆ ಹಾಡು. ಗೇಯ ಪ್ರಧಾನ ಎನ್ನುವಂಥದ್ದು ವಾಚ್ಯಾರ್ಥ, ಯಾಕಂದರೆ ಅದೆಲ್ಲ ಶ್ಲೋಕ ರೂಪದಲ್ಲಿರೋದು, ಪದ್ಯ ರೂಪದಲ್ಲಿರೋದು, ಹಾಗಾಗಿ ಹಾಡಲಿಕ್ಕೆ ಅಂತ. ಇನ್ನೊಂದು ಸೂಚ್ಯ ಅರ್ಥ ಏನು ಅಂತ ಹೇಳಿದರೆ ಧ್ವನಿತ ಭಾವ ಅಥವಾ ತಾತ್ಪರ್ಯ, ಅದರ ಸೂಚನೆಯನ್ನು. ಗೀತೆ ಅಂದರೆ ತ್ಯಾಗತತ್ವ ಉಪದೇಶಕ ಶಾಸ್ತ್ರ ಎನ್ನುವಂಥದ್ದು ಅದರ ಸೂಚ್ಯಾರ್ಥ. ಗೀತೆ ಅಂತೇಳಿದರೆ ತ್ಯಾಗತತ್ವವನ್ನು ಉಪದೇಶ ಮಾಡತಕ್ಕಂಥದ್ದು ಅಂತೇಳಿ. ಅದರ ಇನ್ನೊಂದು ವ್ಯಂಜನಾರ್ಥ ಅಂತೇಳಿದರೆ ಉಪ್ಪು ಖಾರ ಹುಳಿ ಬೆರೆಸಿ ಬಣ್ಣಿಸುವಂಥ ಪರ್ಯದು. ಒಂದು ವರ್ಣನೆ ಮಾಡುವಾಗ ಉಪ್ಪು ಹುಳಿ ಖಾರ ಸೇರಿಸಿದರೆ ಹೇಗೆ ಆಗ್ತದೆ, ರುಚಿ ಆಗ್ತದೆ, ಆ ರೀತಿಯಲ್ಲಿ ಅದು ವ್ಯಂಜನಾರ್ಥ ಅಂತೇಳಿ ಹೇಳುವಂಥದ್ದು. ಗೀತೆ ಎಂದರೆ ಪ್ರಸ್ಥಾನತ್ರಯಿ ಗ್ರಂಥಗಳಲ್ಲಿ ಒಂದಾದ, ಅಂದರೆ ಪ್ರಸ್ಥಾನತ್ರಯ ಮೂರು ಇದು ಗೀತೆ, ಬ್ರಹ್ಮಸೂತ್ರ, ಉಪನಿಷತ್ತು ಅಂತ ಹೇಳುವಂಥದ್ದು. ಅದಕ್ಕೆ ಆಚಾರ್ಯರೆಲ್ಲ ಬರೆದದ್ದು ಭಾಷ್ಯ, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು. ಹಾಗಾಗಿ ಆ ಪ್ರಸ್ಥಾನತ್ರಯಿಗಳಲ್ಲಿ ಒಂದು ಇದು ಭಗವದ್ಗೀತೆ ಅನ್ನುವಂಥದ್ದು. ತ್ರಯ ಅಂದರೆ ಮೂರು, ಪ್ರಸ್ಥಾನತ್ರಯ ಮೂರು ದಾರಿಗಳು ಮೋಕ್ಷಕ್ಕೆ, ಅದರಲ್ಲಿ ಒಂದಾದಂತಹ. ಆಮೇಲೆ ಸಾಧನ ಪ್ರಸ್ಥಾನ ಇದು,
ಅದು ಸಿದ್ಧಾಂತ ಪ್ರಸ್ಥಾನ ಉಪನಿಷತ್ತು. ಆದರೆ ಹೀಗೆ ಬ್ರಹ್ಮ ಸ್ವರೂಪ ಹೀಗೆ ಅಂತ ಹೇಳ್ತದೆ ಸಿದ್ಧಾಂತ. ಇದು ಸಾಧನೆ ಹೇಗೆ ಮಾಡಬೇಕು ಅದನ್ನು ತಿಳ್ಕೊಳ್ಳಿಕ್ಕೆ, ಸಾಧನೆಯನ್ನು ಮಾಡಬೇಕು ಜೀವನದಲ್ಲಿ, ಅದನ್ನು ಗೀತೆ ಹೇಳ್ತದೆ. ಹಾಗೆ ಸಾಧನ ಪ್ರಸ್ಥಾನ ಇದು ಅಂತೇಳಿ. ಇನ್ನು ಅದು ನ್ಯಾಯ ಪ್ರಸ್ಥಾನ ಬ್ರಹ್ಮಸೂತ್ರ ಅಂತ ಹೇಳಿದರೆ ಅದರಲ್ಲಿ ನ್ಯಾಯ ತರ್ಕ ಲಾ ಅಂದರೆ ಕಾರಣಗಳು ಹೇಳುವುದು ಪ್ರತಿಯೊಂದಕ್ಕೂ ಸಹ. ಅದು ಹಾಗೆ ಯಾಕೆ ಅಲ್ಲ, ಇದು ಹೀಗೆ ಯಾಕಲ್ಲ, ಒಂದು ಕಾರಣ ಕೊಡುವಂಥದ್ದು, ತರ್ಕ ಮಾಡಿ ಮಾಡಿ ಕೊನೆಗೆ ಮಥನ ಮಾಡಿ ಬೆಣ್ಣೆ ತೆಗೆಯುವಂಥ, ಅದು ನ್ಯಾಯ ಪ್ರಸ್ಥಾನ ಅಂತೇಳಿ. ಹಾಗೆ ಗೀತೆ ಸಾಧನ ಪ್ರಸ್ಥಾನ, ಉಪನಿಷತ್ತು ಶ್ರುತಿ ಪ್ರಸ್ಥಾನ, ಅಥವಾ ಇದು ಗೀತೆಗೆ ಸ್ಮೃತಿ ಪ್ರಸ್ಥಾನ ಅಂತಲೂ ಹೇಳ್ತಾರೆ. ಸಾಧನ ಪ್ರಸ್ಥಾನ, ಉಪನಿಷತ್ತಿಗೆ ಸಿದ್ಧಾಂತ ಪ್ರಸ್ಥಾನ, ಅದು ಸಿದ್ಧಾಂತವನ್ನೇ ಹೇಳೋದು. ಹೀಗೆ ಬ್ರಹ್ಮ ಅಂದರೆ ಹೀಗೆ ಅಂತೇಳಿ, ದೇವರು ಅಂದರೆ ಹೀಗೆ ಅಂತ ಹೇಳ್ತೇವೆ ಉಪನಿಷತ್ತು, ಅಥವಾ ಶ್ರುತಿ ಪ್ರಸ್ಥಾನ ಅಂತ ಹೇಳ್ತೇವೆ. ಹಾಗೆ ಇದು ನ್ಯಾಯ ಪ್ರಸ್ಥಾನ ಅಂತೇಳಿ ಇನ್ನೊಂದು ಬ್ರಹ್ಮಸೂತ್ರ. ಹಾಗೆ ಅಂಥದ್ರಲ್ಲಿ ಒಂದು ಇದು ಗೀತೆ, ಆಮೇಲೆ ಸ್ಮೃತಿ ಪ್ರಸ್ಥಾನ, ಯೋಗಶಾಸ್ತ್ರವೂ ಇದು ಹೌದು, ಮೋಕ್ಷಶಾಸ್ತ್ರವೂ ಹೌದು, ವೇದಾಂತದ ಸರಳ ರೂಪವೂ ಹೌದು. ವೇದಾಂತದ ಗ್ರಂಥಗಳಂದ್ರೆ ದೊಡ್ಡದ ಕಷ್ಟ ಕಷ್ಟದ, ಅದರಲ್ಲಿ ಅತ್ಯಂತ ಸರಳವಾಗಿರುವುದು ಅಂದರೆ ಈ ಭಗವದ್ಗೀತೆ, ವೇದಾಂತವನ್ನು ಹೇಳುವಂಥದ್ದು ಅಂತೇಳಿ, ವೇದದ ಅಂತ್ಯ ಸಾರವನ್ನು ವೇದಾಂತ. ಆಮೇಲೆ ಜೀವನ ಧರ್ಮಯೋಗ ಶಾಸ್ತ್ರವೂ ಹೌದು ಇದು ಅಂಥದ್ದು. ಇದು ವ್ಯಂಜನಾರ್ಥ ಅಂತೇಳಿ ಈ ರೀತಿಯಾಗಿ ನಾವು ಗೀತೆ ಅಂದರೆ ಏನು ಹೇಳುವಂಥದ್ದು. ಇನ್ನು 15ನೆಯ ರತ್ನ, 7ನೆಯ ರಸ, ಆಮೇಲೆ 5ನೆಯ ವೇದ, 10ನೆಯ ಗ್ರಹ ಯಾವುದು ಅಂತೇಳಿ ಒಂದು ಪ್ರಶ್ನೆ. 14 ರತ್ನಗಳು ಅಂತ ಪ್ರಸಿದ್ಧ ಅಂತ. 7ನೆಯ ರಸ ಅಂದರೆ 6 ರಸಗಳು, ಷಡ್ ರಸಗಳು ನಮ್ಮ ಊಟದಲ್ಲಿ, ಉಪ್ಪು ಹುಳಿ ಖಾರ ಇದು ಕಹಿ ಚೊಗರು ಅಂತೇಳಿ 6 ರಸಗಳು, ಅದರಲ್ಲಿ 7ನೇದು ಯಾವುದು ಅಂತೇಳಿ. ಆಮೇಲೆ 5ನೇ ವೇದ, 4 ವೇದಗಳು ಪ್ರಸಿದ್ಧ, 5ನೇ ವೇದ ಯಾವುದು. 10ನೇ ಗ್ರಹ, 9 ಗ್ರಹಗಳು ಅಂತ ಹೇಳು ನವಗ್ರಹಗಳು, ಹಾಗೆ 10ನೇ ಗ್ರಹ ಯಾವುದು ಅಂತ ಪ್ರಶ್ನೆ ಈಗ. ಹಾಗೆ ಅಂದರೆ ಈಗ ಉಳಿದ 14 ರತ್ನಗಳು, 6 ರಸಗಳು, 4 ವೇದಗಳು, 9 ಗ್ರಹಗಳು ಯಾವುವು ಅದನ್ನು ಕೂಡ ನೋಡೋಣ ಇದರಲ್ಲಿ. ಧಾತ ಪಂಚದಶಂ ರತ್ನಂ ಸುಪುತ್ರ ಸಪ್ತಮೋ ರಸ, ಭಾರತಂ ಪಂಚಮೋ ವೇದ, ಜಾಮಾತ ದಶಮೋ ಗ್ರಹ ಅಂತೇಳಿ. ಅಂದರೆ ದಾನಿಯು 15ನೇ ರತ್ನ ಅಂತೆ. 14 ರತ್ನಗಳು ಭೂಮಿಯಲ್ಲಿ ಸಿಗ್ತದೆ, ದಾನಿ ಭೂಮಿಯಲ್ಲಿ ಸಿಗಲಿಕ್ಕೆ ಕಷ್ಟ. ಅದು 15ನೇ ರತ್ನ ದಾನಿ. 14 ರತ್ನಗಳು ಲೋಕದಲ್ಲಿ ಪ್ರಸಿದ್ಧವಾಗಿವೆ. ಚಕ್ರಂ ರಥೋ ಮಣಿ ಖಡ್ಗಶ್ಚರ್ಮ ರತ್ನಂಚ ಪಂಚಮಂ ಕೇತುರ್ನಿಧಿಶ್ಚ ಸಪ್ತೈವಂ ಸಪ್ತೈವಂ ಅಪ್ರಾಣಾನಿ ಪ್ರಚಕ್ಷತೆ ಭಾರ್ಯಾ ಪುರೋಹಿತಶ್ಚೈವ ಸೇನಾನಿ ರಥಕೃಚ್ಚಯ ಪತ್ಯಶ್ವೌ ಕಲಭಶ್ಚೇತಿ ಪ್ರಾಣಿನಃ ಸಪ್ತಕೀರ್ತಿತಾಃ ಚತುರ್ದಶೈತಾನಿ ರತ್ನಾನಿ ಸರ್ವೇಷಾಂ ಚಕ್ರವರ್ತಿನಾಂ ಅಂತ ವಿಷ್ಣು ಪುರಾಣದಲ್ಲಿ ಬರ್ತದೆ. ಇದು ಈ 14 ರತ್ನಗಳು ಯಾವುವು ಅಂತ ನಾನು ಹುಡುಕಿದೆ, ಯಾಕಂದರೆ ಇದರಲ್ಲಿ ಮಹಿಮೆಯಲ್ಲಿ ಹೇಳ್ತಾರೆ 15ನೇ ರತ್ನ ಗೀತೆ. ಹಾಗಾದರೆ 14 ರತ್ನಗಳು ಯಾವುವು ಅಂತ ನೋಡುವಾಗ ವಿಷ್ಣು ಪುರಾಣದಲ್ಲಿ ಉಂಟದು. ಏನು ಹೇಳ್ತಾರೆ, ಚಕ್ರವರ್ತಿಗೆ ಪ್ರಾಣರಹಿತವಾದಂತಹ, ಚಕ್ರವರ್ತಿಗೆ ಚಕ್ರ ಅಂತ ಒಂದಿರುತ್ತೆ, ಹಾಗಾಗಿ ಚಕ್ರವರ್ತಿ ಅಂತ ಅವನ ಹೆಸರು, ಆಡಳಿತ ಒಂದು ಚಕ್ರ ಅವನದು, ರಾಜ ಚಕ್ರ. ಆದರೆ ಅದಕ್ಕೆ ಪ್ರಾಣ ಇಲ್ಲ ಚಕ್ರಕ್ಕೆ, ಚಕ್ರವರ್ತಿಗೆ ಪ್ರಾಣ ಇರೋದು. ಹಾಗೆ ಚಕ್ರವರ್ತಿಗೆ ಪ್ರಾಣರಹಿತವಾದ ಚಕ್ರ, ರಥ, ಮಣಿ, ಖಡ್ಗ, ಚರ್ಮ, ಕೇತು ಅಥವಾ ಧ್ವಜ, ಆಮೇಲೆ ನಿಧಿ ಎನ್ನುವಂಥದ್ದು 7 ಚಕ್ರವರ್ತಿಗೆ ಇರುವಂಥ ಲಕ್ಷಣಗಳು ಒಂದು. ಆಮೇಲೆ ಪತ್ನಿ, ಪುರೋಹಿತ, ಸೇನಾಧಿಪತಿ, ರಥಕಾರ, ಪತ್ತಿ ಅಥವಾ ಕಾಲಾಳು, ಮತ್ತು ಅಶ್ವ ಅಂದರೆ ಕುದುರೆ, ಮತ್ತು ಗಜ ಆನೆ ಎಂಬ 7 ಪ್ರಾಣವಂತರು. ಪ್ರಾಣ ಇಲ್ಲದಿರುವ 7 ಚಿಹ್ನೆಗಳು ಅವನಿಗೆ, ಗುರುತುಗಳು ಚಕ್ರವರ್ತಿಗೆ. ಇನ್ನು 7 ಪ್ರಾಣ ಇರುವಂತಹ ಅವನ ಪರಿವಾರ ಒಟ್ಟಿಗೆ ಇರುವಂಥ, ಹೀಗೆ ಒಟ್ಟು 14 ರತ್ನಗಳು ಅಂತೇಳಿ ಚಕ್ರವರ್ತಿಗೆ. ದಾನಿಯಾದರೂ 15ನೇ ರತ್ನ ಅಂತೇಳಿ ಹೇಳ್ತಾರೆ. ಹಾಗೆ ಇನ್ನು ಸತ್ಪುತ್ರನು 7ನೇ ರಸ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಈಗ ದಾನಿ 15ನೇ ರತ್ನ, ಇನ್ನು 7ನೇ ರಸ ಅಂದರೆ ಯಾರು, ಒಳ್ಳೆಯ ಪುತ್ರ, ಒಳ್ಳೆಯ ಮಗ ಅಂತೇಳಿದರೆ ಅವನು 7ನೇ ರತ್ನ ಅಂತೇಳಿ. ಹಾಗಾದರೆ 6 ರತ್ನಗಳು ಯಾವುವು ಲೋಕದಲ್ಲಿ? 6 ರಸ, 7ನೇ ರಸ ಅಂತೇಳಿ ಹೇಳಿದ್ದು ಲೋಕದಲ್ಲಿ ಪಾಕದಲ್ಲಿ ಅಡಿಗೆಯಲ್ಲಿ ಸಿಹಿ. ಆಮೇಲೆ ಸಿಹಿ ಅಂತೇಳಿದರೆ ಅದು ಮಧುರಃ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಪೃಥಿವಿ ಅಂಬು ಗುಣಬಾಹುಲ್ಯಾತ್ ಅಂದರೆ ಪೃಥ್ವಿ ತತ್ವ, ಭೂಮಿ ತತ್ವ ಮತ್ತು ಜಲತತ್ವ ಪ್ರಧಾನ ಅಂತೆ, ಅದು ಹೆಚ್ಚಿರುವುದ ಕಾರಣ ಅದು ಸಿಹಿಯಾಗಿರ್ತದೆ ಅಂತೆ. ಜಲತತ್ವ ಮತ್ತು ಭೂತತ್ವ ಪ್ರಧಾನವಾಗಿರುವುದು ಸಿಹಿ, ಮಧುರ ಆಯುರ್ವೇದರು ಹೇಳ್ತಾರೆ. ಆಮೇಲೆ ಕಹಿ, ಕಹಿ ಅಂದರೆ ತಿಕ್ತ ಅಂದರೆ ವಾಯು ಆಕಾಶ ಗುಣ ಬಾಹುಲ್ಯಾತ್, ವಾಯು ತತ್ವ ಮತ್ತು ಆಕಾಶದ ಗುಣತತ್ವ ಜಾಸ್ತಿ ಇದ್ದರೆ ಅದು ಕಹಿ ಅಂತೆ. ಆಮೇಲೆ ಒಗರು ಅಥವಾ ಕಷಾಯ ಅಂತ ಹೇಳ್ತಾರೆ, ಇದು ಪೃಥ್ವಿ ಅನಿಲ ಗುಣ ಬಾಹುಲ್ಯಾತ್, ಪೃಥ್ವಿ ಮತ್ತು ವಾಯು ಇದರ ತತ್ವ ಹೆಚ್ಚಿಗಿರುವಂಥ ಕಷಾಯ ಅಥವಾ ಒಗರು. ಇನ್ನು ಉಪ್ಪು ಅಂತ ಹೇಳಿದರೆ ಲವಣ ಅಂದರೆ ಪೃಥ್ವಿ ಅಗ್ನಿ ಗುಣ ಬಾಹುಲ್ಯಾತ್, ಪೃಥ್ವಿ ಮತ್ತು ಅಗ್ನಿ ಈ ಎರಡರ ಗುಣ ಹೆಚ್ಚಿದ್ದರೆ ತತ್ವಗಳು ಅದು ಲವಣ ಉಪ್ಪು ಅಂತೇಳಿ. ಆಮೇಲೆ ಹುಳಿ ಅಂದರೆ ಆಮ್ಲ ಅಥವಾ ಅಮ್ಲ ಅಂತ ಹೇಳ್ತಾರೆ. ತೋಯಾಗ್ನಿ ಗುಣ ಬಾಹುಲ್ಯಾತ್ ಅಂದರೆ ನೀರು ಮತ್ತು ಅಗ್ನಿ ಈ ಎರಡು ತತ್ವಗಳು, ಜಲತತ್ವ ಅಗ್ನಿ ತತ್ವಗಳು ಹೆಚ್ಚಿಗಿರುವಂಥದ್ದು ಆಮ್ಲ ತತ್ವ ಇದು ರಸ ಅಂತೇಳಿ. ಆಮೇಲೆ ಖಾರ, ಖಾರ ಅಂದರೆ ಕಟು ಅಂತ ಹೇಳ್ತಾರೆ ಅದಕ್ಕೆ ಸಂಸ್ಕೃತದಲ್ಲಿ. ವಾಯು ಅಗ್ನಿ ಗುಣ ಬಾಹುಲ್ಯಾತ್ ಅಲ್ಲಿ ವಾಯು ಮತ್ತು ಅಗ್ನಿ ತತ್ವ ಅದರಲ್ಲಿ ಹೆಚ್ಚಿರ್ತದೆ ಅಂತ ಹೇಳ್ತಾರೆ. ಹೀಗೆ ಈ 6 ಷಡ್ರಸಗಳು ಅಂತ ಪ್ರಸಿದ್ಧಿ ಲೋಕದಲ್ಲಿ ಪಾಕದಲ್ಲಿ. ರಸನೇಂದ್ರಿಯ ಗ್ರಾಹ್ಯ ವಸ್ತು ರಸ, ರಸ ಅಂತ ಹೇಳಿದರೆ ರಸನೇಂದ್ರಿಯಕ್ಕೆ
ನಾಲಿಗೆಗೆ ಗ್ರಾಹ್ಯವಾದ ವಸ್ತು, ಅದು ರಸ ಅಂತ ಹೇಳ್ತಾರೆ. ರಸನೇಂದ್ರಿಯವಾದ ನಾಲಿಗೆ ಗ್ರಾಹ್ಯವಾದದ್ದು. ಇನ್ನು ಹಾಗಾಗಿ ಇಲ್ಲಿ ಏಳನೇ ರಸ ಯಾವುದು? ಒಳ್ಳೆಯ ಮಗ ಅಂತೇಳಿ. ಈ ಆರು ರಸಗಳಲ್ಲದೆ ಏಳನೇದು. ಇನ್ನು ಮಹಾಭಾರತವೇ ಐದನೇ ವೇದ. ನಾಲ್ಕು ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಐದನೇ ವೇದ ಮಹಾಭಾರತ ಅಂತೇಳಿ. ಋಗ್, ಯಜು, ಸಾಮ, ಅಥರ್ವಗಳು ನಾಲ್ಕು. ಗೀತೆಯು ಈ ಮಹಾಭಾರತದಲ್ಲಿ ಬರುವ ಕಾರಣ ಇದು ಕೂಡ ವೇದಕ್ಕೆ ಸಮಾನ ಅಂತ. ಮಹಾಭಾರತದಲ್ಲಿ ಬರುವಂಥದ್ದು ಭಗವದ್ಗೀತೆ, ಗೀತೋಪದೇಶ, ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡುವಂಥದ್ದು ಯುದ್ಧರಂಗದಲ್ಲಿ, ಕುರುಕ್ಷೇತ್ರದಲ್ಲಿ. ಹಾಗಾಗಿ ಗೀತೆಯು ಕೂಡ ಮಹಾಭಾರತ ಆ ಪಂಚಮ ವೇದದಲ್ಲಿ ಬರ್ತದೆ ಅಂತ. ಇನ್ನು ಹತ್ತನೇ ಗ್ರಹ ಯಾವುದು? ಒಂಬತ್ತು ಗ್ರಹಗಳು ಗೊತ್ತು ನಮಗೆ, ಇದು ಸೂರ್ಯ, ಚಂದ್ರ, ನಮ್ಮ ವಾರಗಳು ಏಳು ವಾರಗಳು, ಮತ್ತು ರಾಹುಕೇತು. ಏಳು ವಾರಗಳು ಒಂದೊಂದು ಗ್ರಹಗಳು, ಸೂರ್ಯ, ಸೋಮವಾರ, ಚಂದ್ರ, ಆದಿತ್ಯವ್ರ ಭಾನು, ಸೋಮೋ ಇಂದು, ಆಮೇಲೆ ಕುಜ ಮಂಗಳವಾರ. ಸೋಮೋ ಇಂದು, ಮಂಗಳವಾರ ಭೌಮಃ ಅಂತ ಹೇಳ್ತಾರೆ, ಭೌಮವಾಸರ ಅಂತ ಹೇಳ್ತಾರೆ ಅದಕ್ಕೆ. ಭೂಮಿ ಪುತ್ರ ಅವನು. ಕೂಜ ಅಂದರೆ ಹೂ ಅಂದರೆ ಭೂಮಿ, ಜನಿಸಿದವ ಭೂಮಿಯಿಂದ, ಹಾಗೆ ಕುಜ ಅಂತೇಳಿ ಮಂಗಳ. ಹಾಗೆ ಭೌಮ ಅಂದರೂ ಹಾಗೆ ಭೂಮಿಯಿಂದ ಹುಟ್ಟಿದವ ಭೌಮ. ಮಂಗಳವ್ರ ಭೌಮಃ, ಅದೊಂದು ಸೂತ್ರ, ನನ್ನ ಅಜ್ಜಿ ಹೇಳ್ತಾ ಇದ್ರು ಇದನ್ನು. ಆದಿತ್ಯವ್ರ ಭಾನು, ಸೋಮೋ ಇಂದು, ಮಂಗಳವ್ರ ಭೌಮಃ, ಬುಧ ಸೌಮ್ಯ, ಸೌಮ್ಯವಾಸರ ಅಂತ ಹೇಳಿ ಸಂಸ್ಕೃತ ಸಂಕಲ್ಪ ಮಾಡುವಾಗಲ್ಲ, ಬುಧವಾರಕ್ಕೆ ಸೌಮ್ಯ. ಅವನು ಬುಧ ಪಂಡಿತನಾದ ಜ್ಞಾನಿ ಆದ ಅವನು ಸೌಮ್ಯವಾಗಿರ್ತಾನೆ. ಆಮೇಲೆ ಬೃಹಸ್ಪತಿಯೋ ಗುರುಹು, ಅದೇ ಗುರುವಾರಕ್ಕೆ ಬೃಹಸ್ಪತಿ ವಾಸರ ಅಂತ, ಗುರು ಏನು ದೇವಗುರು ಬೃಹಸ್ಪತಿ. ಶುಕ್ರವ್ರ ಭಾರ್ಗವ, ಶುಕ್ರವಾಸರ ವಾರಕ್ಕೆ ಭಾರ್ಗವ ವಾಸರ ಅಂತ ಹೇಳ್ತಾರೆ. ಭಾರ್ಗವ ಅಂದರೆ ಶುಕ್ರ ಇವನ ಗುರು, ಅಸುರರ ಗುರು, ಭೃಗುಕುಲದಲ್ಲಿ ಹುಟ್ಟಿದವ ಭೃಗುವಿನ ವಂಶ, ಹಾಗಾಗಿ ಭಾರ್ಗವ. ಆಮೇಲೆ ಇನ್ನೊಬ್ಬ ಭಾರ್ಗವ ನಮ್ಮ ಪರಶುರಾಮ ಭಾರ್ಗವ, ಅವನು ಕೂಡ ಅದೇ ವಂಶದಲ್ಲಿ ಹುಟ್ಟಿದ, ಹಾಗಾಗಿ ಭಾರ್ಗವ ಅಂತೇಳಿ. ಶನಿರ್ ಮಂದಃ ಅಂತ ಹೇಳಿದರೆ ಮಂದವಾಸರ, ನಿಧಾನಕ್ಕೆ ಹೋಗುದು ಶನಿಗ್ರಹ, ತುಂಬ ನಿಧಾನ ಚಲನ ಶನಿಯದು. ತುಂಬ ವರ್ಷ ಇರ್ತಾರೆ ಒಬ್ಬೊಬ್ಬರಿಗೆ ರಾಶಿಯಲ್ಲಿ ಶನಿ, ಶನಿದೇಶ ಜಾಸ್ತಿ ವರ್ಷ ಇರೋದು ನಿಧಾನಕ್ಕೆ, ಒಂದರಿಂದ ಮುಂದಕ್ಕೆ ಇದಾಗುದು. ಹಾಗಾಗಿ ಮಂದ ಅಂತ ಹೇಳಿದರೆ ಮಂದವಾಸರ. ಹೀಗೆ ಏಳು, ಒಂಬತ್ತುವರಲ್ಲಿ ಏಳು ಗ್ರಹಗಳು ಆಯ್ತು ಅಲ್ಲಿಗೆ. ಇನ್ನೆರಡು ರಾಹು ಮತ್ತು ಕೇತು, ಛಾಯಾಗ್ರಹಗಳು ಅಂತ ಹೇಳ್ತಾರೆ, ನೆರಳುಗಳು ಅಂತೇಳಿ, ರಾಹು ಮತ್ತು ಕೇತು. ಹಾಗೆ ಒಂಬತ್ತು ಗ್ರಹಗಳು. ಹಾಗಾದರೆ ಹತ್ತನೇ ಗ್ರಹ ಯಾರು ಅಂತ ಹೇಳಿದರೆ ಅಳಿಯ ಅಂತೇಳಿ. ಈಗ ಇಲ್ಲಿ ಯಾಕೆ ಬಂದದ್ದು ಅಂತ ಕೇಳಿದರೆ ಗೀತೆಯ ಮಹಿಮೆ. ಯಾಕಂದರೆ ಇಲ್ಲಿ ಭಾರತಂ ಪಂಚಮೋ ವೇದ ಅಂತ, ವೇದಗಳಿಗೆ ಸಮಾನ ಅಂತ ಮಹಾಭಾರತ, ಐದನೇ ವೇದ ಅಂತೇಳಿ. ಆ ಮಹಾಭಾರತದಲ್ಲಿ ಗೀತೆಯು ಬರುವ ಕಾರಣ ಅದಕ್ಕೆ ಮಹತ್ವ ಅಷ್ಟು ಉಂಟು ಅಂತೇಳಿ ಇಲ್ಲಿ ಹೇಳಿತು. ಅಳಿಯನು ಹತ್ತನೇ ಗ್ರಹ, ಜಾಮಾತ ದಶಮೋ ಗ್ರಹ ಅಂತ ಹೇಳಿದ್ದಾರೆ. ಅಂದರೆ ರವಿ, ಶಶಿ, ಕುಜ, ಸೌಮ್ಯ, ಬೃಹಸ್ಪತಿ, ಭಾರ್ಗವ, ಮಂದ, ರಾಹು, ಕೇತುಗಳು ನವಗ್ರಹರು. ಇವರಂತೆಯೇ ಬಾಧಿಸುವವನು ಮಗಳ ಗಂಡನು ಅಂತೇಳಿ. ನವಗ್ರಹಗಳ ಬಾಧೆ ಹೇಗುಂಟು, ಹಾಗೆ ಮಗಳ ಗಂಡನು ಕೂಡ ಅದೇ ರೀತಿಯಲ್ಲಿ ಬಾಧಿಸ್ತಾನೆ ಅಂದರೆ ಕೆಲವು ಸಲ ಅಂತೇಳಿ ಹೇಳುವಂಥ ವಿಚಾರ. ಎಷ್ಟೋ ಸಲ ಸಹಾಯವೂ ಆಗ್ತದೆ ಈ ಗ್ರಹಗಳದ್ದು ಕೂಡ. ಗ್ರಹ ದೇಶ ಪ್ರಬಲವಾಗಿದ್ದರೆ ಶುಕ್ರ ದೇಶ ಅಂತ ಹೇಳ್ತಾರೆ, ಒಳ್ಳೆಯದು ಆಗ್ತದೆ ಹಾಗೆ. ಇನ್ನು ಗುರುದೇಶ ಗುರುಬಲ ಶುಕ್ರ ದೇಶ ಅಂತ. ಇನ್ನು ಮುಂದಿನದು ವ್ಯಾಸ ಮಹಾಭಾರತದಲ್ಲಿರುವ ಪಂಚರತ್ನಗಳು ಯಾವುವು ಅಂತ ಒಂದು ಪ್ರಶ್ನೆ. ವ್ಯಾಸರ ಮಹಾಭಾರತದಲ್ಲಿರುವ ಪಂಚರತ್ನಗಳು, ಗೀತಾ ಸಹಸ್ರನಾಮೈವ ಸ್ತವರಾಜೋಹ್ಯ ಅನುಸ್ಮೃತಿ ಗಜೇಂದ್ರ ಮೋಕ್ಷಣಂಚವ ಪಂಚರತ್ನಾನಿ ಭಾರತೇ. ಅಂದರೆ ಮಹಾಭಾರತದಲ್ಲಿ ಗೀತೆ ಒಂದು, ಇನ್ನೊಂದು ವಿಷ್ಣು ಮತ್ತು ಶಿವ ಸಹಸ್ರನಾಮ ಎರಡು ಕೂಡ ಉಂಟು ಮಹಾಭಾರತದಲ್ಲಿ, ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ. ಆಮೇಲೆ ಸ್ತವರಾಜ, ಭೀಷ್ಮ ಸ್ತವರಾಜ ಭಾಳ ಚೆನ್ನಾಗಿದೆ, ಭೀಷ್ಮ ಸ್ತುತಿ ಮಾಡಿದ್ದು ಕೃಷ್ಣನನ್ನು, ಭೀಷ್ಮ ಸ್ತವರಾಜ ಮಹಾಭಾರತದಲ್ಲಿ ಬರ್ತದೆ. ಆಮೇಲೆ ಅನುಸ್ಮೃತಿ ಅಂತ ಬರ್ತದೆ. ಆಮೇಲೆ ಗಜೇಂದ್ರ ಮೋಕ್ಷ ಅಂತೇಳಿ ಒಂದು ಪ್ರಕರಣ, ಗಜೇಂದ್ರ ಸ್ತುತಿ ಮಾಡುವಂಥದ್ದು, ಇದು ಗಜೇಂದ್ರ ಮತ್ತು ಮೊಸಳೆ, ಮೊಸಳೆ ಎಳೆಯುವಾಗ ಗಜೇಂದ್ರನನ್ನು ಕೃಷ್ಣನನ್ನು ಪರಮಾತ್ಮನ ಸ್ತುತಿ ಮಾಡುವಂಥದ್ದು. ಇವು ಐದು ಮಹಾಭಾರತದ ಪಂಚರತ್ನಗಳು, ಗೀತೆ, ಸಹಸ್ರನಾಮ, ಭೀಷ್ಮಸ್ತವರಾಜ, ಅನುಸ್ಮೃತಿ, ಗಜೇಂದ್ರ ಮೋಕ್ಷ ಅಂತೇಳಿ. ಇನ್ನು ಘೋರವಾದ ಆಪತ್ತು ಹಾಗೂ ನರಕಗಳ ದರ್ಶನವು ಆಗದಿರಬೇಕಾದರೆ ಉಪಾಯ ಏನು? ದೊಡ್ಡ ಇದು ಆಪತ್ತು ಮತ್ತು ನರಕಗಳ ದರ್ಶನ ಆಗದೇ ಇರಬೇಕಿದ್ರೆ ಎಂಥ ಉಪಾಯ ಅಂತೇಳಿ. ಗೀತಾಧ್ಯಯನಶೀಲಶ್ಚ ಗೀತಾ ತಾತ್ಪರ್ಯ ಬೋಧಕಃ ಆಪದಂ ನರಕಂ ಘೋರಂ ನೈವ ಪಶ್ಯತಿ ಮಾನವಃ. ಗೀತೆಯ ಅಧ್ಯಯನಶೀಲನಾಗಿದ್ದರೆ, ಆಮೇಲೆ ಗೀತಾ ತಾತ್ಪರ್ಯವನ್ನು ತಿಳಿದು ಬೋಧಿಸುವವನು ಆದಂತಹ ಮಾನವನು ಯಾವುದೇ ಆಪತ್ತನ್ನು, ಘೋರ ನರಕವನ್ನು ಎಂದಿಗೂ ಕಾಣುವುದಿಲ್ಲ ಅಂತೇಳಿ ಹೇಳ್ತಾರೆ. ಗೀತೆಯ 700 ಶ್ಲೋಕಗಳು ಯಾರ ಯಾರ ಮಾತುಗಳು ಅಂತ ಒಂದು ಪ್ರಶ್ನೆ. ಗೀತೆಯಲ್ಲಿ 700 ಶ್ಲೋಕ ಉಂಟು ಅಂತ ಹೇಳ್ತೇವೆ, ಹಾಗಾದರೆ ಅದರಲ್ಲಿ ಎಷ್ಟೆಷ್ಟು ಶ್ಲೋಕ, ಯಾರ್ಯಾರ ಮಾತುಗಳು ಅಂತೇಳಿ ಒಂದು ವಿಚಾರ. ಶ್ಲೋಕೈಕೋ ಧೃತರಾಷ್ಟ್ರಸ್ಯ ನವ ದುರ್ಯೋಧನಸ್ಯ ಚ ದ್ವಾತ್ರಿಂಶತ್ ಸಂಜಯ ಪ್ರೋಕ್ತಾಃ ವೇದಾಷ್ಟಾವರ್ಜುನಸ್ಯ ಚ ತತ್ವಾವಬೋಧೆ ವೇದಾದ್ರಿ ಪಂಚಕೇಶವ ನಿರ್ಮಿತಾಃ ಏವಂ ಗೀತಾ ಪ್ರಮಾಣಂತು ಶ್ಲೋಕ ಸಪ್ತಶತಾನಿ ಚ. ಅದಕ್ಕೊಂದು ಶ್ಲೋಕ ಮಾಡಿದ್ದಾರೆ. ಧೃತರಾಷ್ಟ್ರನದು ಒಂದು ಶ್ಲೋಕ, ಶ್ಲೋಕ ಏಕಃ ಧೃತರಾಷ್ಟ್ರಸ್ಯ. ಶುರುವಿಗೆ ಹೇಳುದು ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಃ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ ಅಂತೇಳಿ ಪ್ರಶ್ನೆ ಮಾಡೋದು ಮೊದಲು ಸಂಜಯನಿಗೆ. ಧೃತರಾಷ್ಟ್ರ ಅಷ್ಟೇ, ಒಂದೇ ಅವನದಿರೋದು ಗೀತೆಯಲ್ಲಿ. ದುರ್ಯೋಧನನದು ಈ 9 ಶ್ಲೋಕಗಳು ಉಂಟು. ದುರ್ಯೋಧನ ಮೊದಲನೇ ಅಧ್ಯಾಯದಲ್ಲೇ ಬರ್ತದೆ.
ಅವನು ಮಾತಾಡೋದು ಇವ್ರ ಹತ್ರ, ದುರ್ಯೋಧನ ಭೀಷ್ಮರ ಹತ್ರ ಮಾತಾಡುವಂಥದ್ದು, ನಮ್ಮದು ಹೀಗೆ ಹೀಗೆ ಇದೆಲ್ಲ ನಿಂತಿದೆ ಎಲ್ಲ ಸೈನ್ಯ, ನೀವು ನಿಮ್ಮ ಶಂಕಲ್ಲ ಊದಿ ಹಾಗೆ ಹೀಗೆಲ್ಲ ಹೇಳ್ತಾನೆ ಅವನು. ನಮ್ಮ ಇದರಲ್ಲಿ ಇವರು ಇದ್ದಾರೆ, ಅವರ ಬಲದಲ್ಲಿ ಅವರು ಅಂಥವರೆಲ್ಲ ಇದ್ದಾರೆ ಅತಿರಥ ಮಹಾರಥರು ಅಂತೇಳಿ ಹೇಳ್ತಾನೆ ದುರ್ಯೋಧನ. ಅಂಥದ್ದು 9 ಶ್ಲೋಕ ದುರ್ಯೋಧನ ಧೃತರಾಷ್ಟ್ರನದ್ದು ಒಂದು, ದುರ್ಯೋಧನ ಅವನ ಮಗ ಅವನದ್ದು 9 ಶ್ಲೋಕಗಳು. ಇನ್ನು ಸಂಜಯ ಪ್ರೋಕ್ತವಾದ 32 ಶ್ಲೋಕಗಳು ಅಂತ ಹೇಳ್ತಾರೆ. ಸಂಜಯನೇ ನೇರವಾಗಿ ಹೇಳಿದ್ದು 32 ಶ್ಲೋಕ. ಈಗ ನಿಜವಾಗಿ ಎಲ್ಲವೂ ಸಂಜಯನೇ ಹೇಳೋದಿಲ್ಲಿ, ಯಾವುದು ಕೃಷ್ಣ ಅರ್ಜುನನಿಗೆ ಹೇಳಿದ್ದಾನೆ ಅಂತೇಳಿ ಸಂಜಯ ಹೇಳುವಂಥದ್ದು. ಸಂಜಯನಿಗೆ ವ್ಯಾಸರು ಕೊಟ್ಟ ದಿವ್ಯ ದೃಷ್ಟಿಯಿಂದಾಗಿ ಈ ಧೃತರಾಷ್ಟ್ರನಿಗೆ ಕಣ್ಣು ಕಾಣೋದಿಲ್ಲ ಯುದ್ಧ ಅಂತೇಳಿ ಸಂಜಯನಿಗೆ ದಿವ್ಯ ದೃಷ್ಟಿ ಕೊಡೋದು ವ್ಯಾಸರು, ಅದನ್ನು ಸಂಜಯ ಹೇಳಲಿಕ್ಕೆ ಅಲ್ಲಿ ಅವನಿಗೆ ಇಲ್ಲಿ ಕೂತಲ್ಲಿಗೆ ಕಾಣ್ತದೆ ಅಲ್ಲಿ ಯುದ್ಧ ಆಗೋದು ಕುರುಕ್ಷೇತ್ರದಲ್ಲಿ ಈ ಅರಮನೆಯಲ್ಲಿ ಹಸ್ತಿನಾವತಿಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರ್ತಾನೆ ಕಮೆಂಟ್ರಿ. ಈಗ ಟಿ ವಿ ನೋಡಬೇಕು ಆವಾಗ ಆ ರೀತಿಯಲ್ಲಿ ದಿವ್ಯ ದೃಷ್ಟಿ. ಹಾಗೆ ಸಂಜಯ ಹಾಗೆ ನೇರವಾಗಿ ಅಲ್ಲಿ ಕೃಷ್ಣ ಅರ್ಜುನಿಗೆ ಹೇಳಿದ್ದನ್ನು ಕೃಷ್ಣನ ಮಾತು ಅರ್ಜುನ ಮಾತು ಹಾಗೇ ಇರ್ತದೆ. ಇಲ್ಲಿ ಈಗ ಸಂಜಯನೇ ನೇರವಾಗಿ ಈ ಧೃತರಾಷ್ಟ್ರನಿಗೆ ಹೇಳಿದ್ದು 32 ಶ್ಲೋಕಗಳು ಅಂತ ಸಂಜಯನ ಮಾತುಗಳು. ಆಮೇಲೆ ಅರ್ಜುನ ನಾವು 88 ಅಂತೆ, 88 ಶ್ಲೋಕಗಳು ಅರ್ಜುನ ಪ್ರಶ್ನೆ ಮಾಡಿದ್ದು ಇವನ ಹತ್ರ ಕೆಲವೆಲ್ಲ ಸಂಶಯಗಳು ಕೇಳ್ತಾನೆ, ಅದು 84 ಶ್ಲೋಕಗಳಿದೆ. ಅಷ್ಟವು ಇಲ್ಲಿ ಹೇಳಿದ್ದು ವೇದ ಅಷ್ಟವು ಅರ್ಜುನಸ್ಯ ಚ ಅಂಥೇಳಿ, ಅಂದರೆ ಅಷ್ಟವು ಅಂದರೆ 8, ವೇದ ಅಂದರೆ 4, ಹಾಗೆ 8 ಮತ್ತು 4 ಅಲ್ಲಿ ಕೂಡಿಸೋದಲ್ಲ, 8 ಬರೆದು 4 ಬರೋದು, ಹಾಗೆ 84 ಶ್ಲೋಕಗಳು ಅಂತೇಳಿ. ವೇದಗಳು 4, ಅಷ್ಟವು ಅಂದರೆ 8. ಆಮೇಲೆ ಶ್ರೀಕೃಷ್ಣ ಪರಮಾತ್ಮನಿಂದ 574 ಶ್ಲೋಕಗಳಂತೆ. ಅದನ್ನು ಹೇಗೆ ಹೇಳಿದ್ದಾರೆ ಇಲ್ಲಿ ಶ್ಲೋಕ ಸೂತ್ರದಲ್ಲಿ ಅಂತೇಳಿದರೆ, ವೇದಾದ್ರಿ ಪಂಚ ಕೇಶವ ನಿರ್ಮಿತಾಹ ಅಂತೇಳಿ. ಅಂದರೆ ಪಂಚ ಅಂದರೆ 5 ಆಯಿತು, ಅದ್ರಿ ಅಂದರೆ ಪರ್ವತ, ಅದು ಸಪ್ತ ಕುಲಾಚಾರಗಳು ಸಪ್ತ ಪರ್ವತಗಳು ನಮಗೆ ಗೊತ್ತು, ಹಾಗಾಗಿ 7 ಸಂಕೇತ ಅದು. ಪಂಚ ಸಪ್ತ ಆಯಿತು, 570, ವೇದಗಳು 4 ಆಯಿತು, ಆಗ 574 ಅಂತೇಳಿ ಅದೊಂದು ಸೂತ್ರ ರೂಪದಲ್ಲಿ ಇದೆ. ಹೀಗೆ ಗೀತೆಯಲ್ಲಿ ಒಟ್ಟು 700 ಶ್ಲೋಕಗಳು ಆಗ್ತವೆ ಒಟ್ಟು ಎಲ್ಲ ಸೇರಿ. ಇನ್ನು ಗೀತೆಯ ಆದಿಮಂಗಳ ಶ್ಲೋಕಗಳು ಯಾವುವು ಇದನ್ನು ಒಂದು ಸ್ವಲ್ಪ ನೋಡಿದರೆ ಅಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯ ಆಗ್ತದೆ. ಸಚ್ಚಿದಾನಂದ ರೂಪಂ ತಂ ಜಗದಾದಿ ಗುರುಂ ಪರಂ ಶಿವಪಾರ್ವತಿ ಸೂನುಂಚ ವಿಘ್ನರಾಜಮಹಂ ಶ್ರಯೇ. ಸಚ್ಚಿದಾನಂದ ಸ್ವರೂಪನಾದ, ಸತ್ ಅಂದರೆ ಸರ್ವ ಮೂಲ ಅಸ್ತಿತ್ವ, ಎಲ್ಲದರ ಮೂಲ ಅಸ್ತಿತ್ವ. ಚಿತ್ ಅಂದರೆ ಸರ್ವಜ್ಞತ್ವ, ಎಲ್ಲವನ್ನು ಬಲ್ಲಂತಹ ಸರ್ವ ಮೂಲ ಚೇತನ ಅಂತ. ಆಮೇಲೆ ಆನಂದ ಅಂತೇಳಿ ಶಾಶ್ವತವಾದ ಪರಮಾನಂದತ್ವ. ಹೀಗೆ ಸಚ್ಚಿದಾನಂದ ಸ್ವರೂಪನಾದ ಅಂದರೆ ಆ ಮೂಲ ಅಸ್ತಿತ್ವ, ಮೂಲ ಜ್ಞಾನ, ಮೂಲ ಚೇತನ ಮತ್ತು ಮೂಲ ಆನಂದ ಇರುವಂತಹ. ಜಗತ್ತಿನ ಆದಿಮ ಪರಮಗುರುವಾದ ಶಿವಪಾರ್ವತಿಯರ ಸುತನೂ ಆದ, ವಿಘ್ನಗಳಿಗೆ ಒಡೆಯನಾದ ಮಹಾಗಣಪತಿಯನ್ನು ಆಶ್ರಯಿಸುತ್ತೇನೆ. ನಾರಾಯಣ ಸ್ವರೂಪಶ್ಚ ವಾಸುದೇವೋ ಪರಾತ್ಪರ ಪರಬ್ರಹ್ಮ ಪರಾತ್ಮ ಚ ವಿವೇಕಂ ಪ್ರದದಾತುನಃ. ನಾರಾಯಣ ಸ್ವರೂಪನಾದ ಪರಾತ್ಪರನಾದ ವಾಸುದೇವನು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನು ಪರಮಾತ್ಮನೂ ಆಗಿರುವನು, ಆತನು ನಮಗೆ ವಿವೇಕವನ್ನು ದಯಪಾಲಿಸಲಿ. ದೇವಕೀಸುತ ಕೃಷ್ಣಾಯ ಯಶೋದಾನಂದನಾಯ ಚ ವಸುದೇವ ಸುಪುತ್ರಾಯ ಗೀತಾ ಚ ಅಧ್ಯಾಯತೇ ನಮಃ. ದೇವಕಿಯ ಪುತ್ರನಾದ ಕೃಷ್ಣನಿಗೆ, ಯಶೋದೆಗೆ ಆನಂದವನ್ನು ಉಂಟು ಮಾಡಿದ ಕೃಷ್ಣನಿಗೆ, ವಸುದೇವನ ಸತ್ಪುತ್ರನಾಗಿ ಅವತರಿಸಿದಂತೆ ತೋರಿದವನಿಗೆ, ಗೀತಾಚಾರ್ಯನಾದ ನಿನಗೆ ನಮಸ್ಕಾರ ಅಂತೇಳಿ ಇಲ್ಲಿ ಹೇಳ್ತಾರೆ. ಮಹಾಭಾರತ ನಿರ್ಮಾತ್ರೇ ಕೃಷ್ಣದ್ವೈಪಾಯನಾಯ ಚ ಸತ್ಯವತಿ ಸುಪುತ್ರಾಯ ಪರಾಶರ್ಯಾಯ ತೇ ನಮಃ. ಮಹಾಭಾರತ ನಿರ್ಮಾತೃ ಸತ್ಯವತಿ ಪರಾಶರ ಮಹರ್ಷಿಗಳ ಪುತ್ರರು ಕೃಷ್ಣದ್ವೈಪಾಯನ ನಾಮಕರು ಆದ ಹೆಸರಿನವರು ಆದಂತಹ ಭಗವಾನ್ ವೇದವ್ಯಾಸರಿಗೆ ನಮಸ್ಕಾರ. ಇಷ್ಟೆಲ್ಲವನ್ನು ಬರೆದಿಟ್ಟದ್ದು ಅವರು, ಅವರು ಬರೆದ ಕಾರಣ ನಮಗುಂಟು. ಈಗ ಕೃಷ್ಣ ಹೇಳಿದ್ದಾನೆ, ಅರ್ಜುನ ಕೇಳಿದ್ದಾನೆ ಅಂತೇಳಿ ಹೇಳೋದಕ್ಕೆ ಪ್ರೂಫು. ಅವರು ಯಾರು? ವ್ಯಾಸಾಯ ವಿಷ್ಣು ರೂಪಾಯ, ವ್ಯಾಸರೂಪಾಯ ವಿಷ್ಣುವಿನ ಸ್ವರೂಪವೇ, ವಿಷ್ಣುವಿನ ಅವತಾರವೇ ಅವರು ಕೂಡ. ಅವರು ಕೃಷ್ಣ ಅಂತಲೇ ಅವರ ಹೆಸರು, ಹುಟ್ಟಿನ ಹೆಸರು. ದ್ವೈಪಾಯನ ಅಂತ ಆಮೇಲೆ ದ್ವೀಪದಲ್ಲಿ ಹುಟ್ಟಿದ ಕಾರಣ ಅವರು ದ್ವೈಪಾಯನ ಅಂತ ಹೇಳಿದರು, ಕೃಷ್ಣ ದ್ವೈಪಾಯನ. ವೇದವ್ಯಾಸ ಅಂದರೆ ವೇದಗಳನ್ನು ವಿಭಾಗ ಮಾಡಿದ ಕಾರಣ ಆದರು. ಅವರನ್ನು ಶಂಕರಾಚಾರ್ಯ ತಮ್ಮ ಭಾಷೆಯಲ್ಲಿ ಅಪಾಂತರತಮ ಎನ್ನುವಂಥ ಮಹರ್ಷಿ ಅಂತ ಹೇಳ್ತಾರೆ. ಪೂರ್ವಜನ್ಮದಲ್ಲಿ ಅವರು ಆ ಪಟ್ಟಕ್ಕೆ ಏರಿದರು ಅಂದರೆ ವ್ಯಾಸ ಪಟ್ಟ ಅವರಿಗೆ ಬಂತು ಅಂತೇಳಿ. ಅಂದರೆ ಒಂದೊಂದು ದ್ವಾಪರದಲ್ಲಿ ಒಬ್ಬೊಬ್ಬರು ವ್ಯಾಸರಾಗ್ತಾರೆ, ಅದಾಗುವಾಗ ಅಂಥ ಪುಣ್ಯವನ್ನು ಅಂಥ ತಪಸ್ಸು ಅವರು ಮಾಡಿರಬೇಕು ಅಂತೇಳಿ. ಹಾಗೆ ಅಪಾಂತರತಮ ಎನ್ನುವ ಋಷಿಗೆ ಆ ಒಂದು ಇದು ಬಂತು ಅಂತ ಅಂದರೆ ಅದೇ ಅದನ್ನು ವಿಷ್ಣುತ್ವ ಬಂತು ಅಂತ. ಅವರು ವಿಷ್ಣುವಿನ ಅವತಾರ ಅಂತ ಹೇಳುವಷ್ಟು ಅವರಿಗೆ ಅಷ್ಟು ಪುಣ್ಯ, ಅಷ್ಟು ಶಕ್ತಿ ಅವರಿಗೆ ಬಂತು ಅವರ ತಪಸ್ಸಿನಿಂದ ಅವರು ಮಾಡಿದ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಇನ್ನು ಮುಂದಿನ ದ್ವಾಪರದಲ್ಲಿ ಇದು ಹಿಂದಿನ ಅಶ್ವತ್ಥಾಮ ವ್ಯಾಸರಾಗ್ತಾರಂತೆ. ಮುಂದಿನ ದ್ವಾಪರಕ್ಕೆ ಮೊದಲಿನ ದ್ವಾಪರದ ಅಶ್ವತ್ಥಾಮ ಈಗ ತಪಸ್ಸು ಮಾಡ್ತಾನೆ ಹಿಮಾಲಯದಲ್ಲಿ ಅಂತೇಳಿ ವ್ಯಾಸ ಆಗಬೇಕಿದ್ರೆ ಅಷ್ಟು. ಹಾಗೆ ಈಗ ಹಿಂದಿನ ಪರಶುರಾಮ ಮುಂದಿನ ಗೋತ್ರ ಪ್ರವರ್ತಕರಾಗ್ತಾರೆ. ಈಗ ಜಮದಗ್ನಿ ಗೋತ್ರ ಅಂತ ಒಂದು ಪರಶುರಾಮ ಗೋತ್ರ ಅಂತ ಇಲ್ಲ, ಮುಂದೆ ಪರಶುರಾಮರೇ ಗೋತ್ರ ಪ್ರವರ್ತಕ ಋಷಿಗಳು ಆಗ್ತಾರಂತೆ. ಹಾಗೆ ಅವರವರ ತಪಸ್ಸಿನಿಂದ ಈಗ ಹಿಂದಿನ ಯಾರು ವಾದಿರಾಜರು ಅಂತ ಇದ್ದಾರಲ್ಲ, ಅವರು ಇನ್ನು ಮುಂದೆ ವಾಯುದೇವರಾಗ್ತಾರಂತೆ. ಮುಂದಿನ ಈಗಿನ ವಾಯುವಿನ ಅವಧಿ ಮುಗ್ದನ ಮುಂದಿನ ಮನ್ವಂತರಕ್ಕೆ
ಹಾಗೆ ಈಗಿನ ವಾಯುದೇವರಿಗೆ ಮುಂದಿನ ಬ್ರಹ್ಮಭಟ್ಟ ಅಂತೆ. ಈಗಿನ ಬ್ರಹ್ಮನ ಅವಧಿ ಮುಗಿಯುವಾಗ, ಈಗಿನ ಬ್ರಹ್ಮನಿಗೆ 51 ವರ್ಷ ಈಗ ನಡೀತಾ ಇರೋದು, ಇನ್ನು 50 ವರ್ಷ ಉಂಟು, 40 ವರ್ಷ ಅಂದರೆ ಅವರ ಲೆಕ್ಕದಲ್ಲಿ. ಆಮೇಲೆ ಈಗಿನ ವಾಯುದೇವರಿಗೆ ಮುಂದಿನ ಬ್ರಹ್ಮ ಪಟ್ಟ ಇದು ಬರ್ತದೆ ಅಂತೇಳಿ ಅವರ ತಪಸ್ಸಿನಿಂದಾಗಿ. ಹಾಗೆ ಇಲ್ಲಿ ಏನು ಹೇಳ್ತಾರೆ, ಸಕಲ ಲೋಕಗಳಿಗೂ ಗುರುವಾದ, ಗುರವೇ ಸರ್ವಲೋಕಾನಾಂ, ಭಿಷಜೆ ಭವರೋಗಿಣಾಂ, ಜನನ ಮರಣ ರೂಪಿ ಭವರೋಗಿಗಳಿಗೆ ವೈದ್ಯನಾದ, ಭವರೋಗ ಸಂಸಾರವೆಂಬ ಹುಟ್ಟು ಸಾವೆಂಬ ರೋಗಕ್ಕೆ ವೈದ್ಯನಾದಂತಹ, ಸಕಲ ವಿದ್ಯೆಗಳಿಗೆ ನಿಧಿಯಾದ, ನಿಧಯೇ ಸರ್ವವಿದ್ಯಾನಾಂ, ದಕ್ಷಿಣಾಮೂರ್ತಯೇ ನಮಃ, ಅಂತಹ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಅಂತೇಳಿ. ಅರ್ಜುನಂ ಭಗವದ್ಭಕ್ತಂ ಮುಮುಕ್ಷುಂ ಭಾಗ್ಯಶಾಲಿನಂ ಗೀತೋಪದೇಶ ಹೇತುಂ ತಂ ಗುಡಾಕೇಶಮಹಂ ಭಜೆ. ಭಗವದ್ಭಕ್ತನು ಮೋಕ್ಷಾಕಾಂಕ್ಷಿಯು ಭಾಗ್ಯವಂತನು, ಅರ್ಜುನ ಭಾಗ್ಯವಂತ, ಕೃಷ್ಣನ ಬಾಯಿಂದಲೇ ಅವನಿಗೆ ಭಗವದ್ಗೀತೆ. ಭಗವದ್ಭಕ್ತನು ಹೌದು, ಅವನು ಮೋಕ್ಷದ ಆಕಾಂಕ್ಷಿ ಹೌದು, ಭಾಗ್ಯವಂತನು ಹೌದು. ನಿದ್ದೆಯನ್ನು ಬಿಟ್ಟು ಅಥವಾ ನಿದ್ದೆಯನ್ನು ಗೆದ್ದು ಗುಡಾಕೇಶ ನೆನೆಸಿದವನು. ಗುಡಾಕ ಅಂದರೆ ನಿದ್ದೆ ಅಂತೆ. ಈಶ ಅಂದರೆ ಗೆದ್ದವನು, ಗುಡಾಕವನ್ನು ಗೆದ್ದವನು ಗುಡಾಕೇಶ. ಇವನು ಋಷಿಕೇಶ ಕೃಷ್ಣ. ಋಷಿಕ ಅಂದರೆ ಇಂದ್ರಿಯಗಳು, ಇಂದ್ರಿಯಗಳನ್ನು ಅದರ ಒಡೆಯ ಅವನು, ಇಂದ್ರಿಯಗಳನ್ನು ನಡೆಸುವನು ಅವನೇ ನಮ್ಮ. ಆ ಗುಡಾಕೇಶ ಅಂದರೆ ಅರ್ಜುನ. ಅಂಥವನು ಗೀತೋಪದೇಶಕ್ಕೆ ಕಾರಣನೂ ಆದಂಥ ಅರ್ಜುನನನ್ನು ನಾನು ಭಜಿಸುತ್ತೇನೆ. ಅವನಿದ್ದ ಕಾರಣ ಗೀತೋಪದೇಶ ಮಾಡಿದ ಕೃಷ್ಣ ಅಂತೇಳಿ. ಭಾರತೋದಧಿ ನಿರ್ಮಥ್ಯ ಗೀತಾಮೃತೋದ್ಧೃತಾಯತೇ ಸರ್ವಲೋಕ ಪ್ರಕಾಶಾಯ ಶಂಕರಾಯ ನಮೋ ನಮಃ. ಮಹಾಭಾರತವೆಂಬ ಸಾಗರವನ್ನು ಮತಿಸಿ ಗೀತೆ ಎಂಬ ಅಮೃತವನ್ನು ಆಯ್ದು ಆ ಸಾಗರದಿಂದ, ಮಹಾಭಾರತವೆಂಬ ಸಾಗರದಿಂದ ಗೀತೆ ಎಂಬ ಅಮೃತವನ್ನು ಹೆಕ್ಕಿ ಅದಕ್ಕೆ ಭಾಷ್ಯವನ್ನು ಬರೆದು ಅದರ ಮಹಿಮೆಯನ್ನು ಇಡೀ ಜಗತ್ತಿಗೆ ಪ್ರಕಾಶಪಡಿಸಿದ ಭಗವಾನ್ ಆದಿಶಂಕರರಿಗೆ ನಮಸ್ಕಾರ. ಇಲ್ಲದ್ರೆ ಗೀತೆ ಅಂದರೆ ಎಷ್ಟು ಅಂತ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಬಹುಶಃ, ಯಾಕಂದರೆ ಆ ಶಂಕರರು ಮೂಲಕವಾಗಿ ಇದು ಪ್ರಸಿದ್ಧ ಆಯಿತು. ಇಲ್ಲದ್ರೆ ಮಹಾಭಾರತ ಅಂತ ಇತ್ತು ಅಷ್ಟು, 100,000 ಶ್ಲೋಕದ್ದು. ಅದರಲ್ಲಿ ಗೀತೆಯ ಇಷ್ಟು ಸಾರದ ರೂಪವಾದ, ಇಷ್ಟು ಶ್ರೇಷ್ಠವಾದಂಥದ್ದನ್ನು ಹೆಕ್ಕಿ ತೆಗೆದ್ರು ಇವರು, ಸಮುದ್ರದ ಅಡಿಯಿಂದ ರತ್ನಗಳನ್ನು ಹೆಕ್ಕಿ ತೆಗೆದ ಹಾಗೆ ಎಲ್ರಿಗೂ ಗೊತ್ತಾಯಿತು ಅಂತೇಳಿ. ಹೀಗೆ ಅಂತಹ ಶಂಕರಾಚಾರ್ಯರಿಗೆ ನಮಸ್ಕಾರ. ನಮಾಮಿ ಭಗವದ್ಗೀತಾಂ ವೇದ ಸಾರಾಂ ಸುಮಂಗಳಾಂ ಜ್ಞಾನಭಕ್ತಿ ಸುಸಂಪನ್ನಾಂ ಸರ್ವ ಪಾಪಹರಾಂ ಶುಭಾಂ. ವೇದಗಳ ಸಾರವು ಸುಮಂಗಲ ಸ್ವರೂಪಿಣಿಯು, ಜ್ಞಾನಭಕ್ತಿ ಸಂಪನ್ನೆಯು, ಸರ್ವ ಪಾಪಹರಳು ಶುಭಕರಳು ಆದ ಭಗವದ್ಗೀತಾಂಬೆಯನ್ನು ನಮಿಸುತ್ತೇನೆ. ಮಹೇಶ್ವರ ನಮಸ್ತುಭ್ಯಂ, ಕೃಷ್ಣಂ ವಂದೇ ಜಗದ್ಗುರುಂ, ದತ್ತಾತ್ರೇಯಂ ಪರಬ್ರಹ್ಮ ತ್ರಿಮೂರ್ತಿಂ ಸಂಶಯಾಮ್ಯಹಂ. ಆದಿಗುರುವಾದ ಮಹೇಶ್ವರನೇ ನಿನಗೆ ನಮಸ್ಕಾರ. ಜಗದ್ಗುರುವಾದ ಕೃಷ್ಣನನ್ನು ವಂದಿಸುತ್ತೇನೆ, ಪರಬ್ರಹ್ಮನನ್ನು, ದತ್ತಾತ್ರೇಯನನ್ನು, ತ್ರಿಮೂರ್ತಿಗಳನ್ನು ಚೆನ್ನಾಗಿ ಆಶ್ರಯಿಸುತ್ತೇನೆ. ತಪೋರೂಪಾಂ ಜ್ಞಾನರೂಪಾಂ ಭವಬಂಧ ವಿಮೋಚಿನೀಂ ಜ್ಞಾನವೈರಾಗ್ಯಬೋಧಾಂ ಶ್ರೀ ಗೀತಾಂಬಾಂ ಪ್ರಣಮಾಮ್ಯಹಂ. ತಪಸ್ಸಿನ ಸ್ವರೂಪಳು ಗೀತೆಗೆ ಹೇಳ್ತಾರೆ, ಜ್ಞಾನಸ್ವರೂಪಳು ಭವಬಂಧನವನ್ನು ಕಳೆಯುವವಳು, ಜ್ಞಾನ ವೈರಾಗ್ಯ ಬೋಧಕಳು ಆದ ಶ್ರೀ ಗೀತಾಂಬೆಯನ್ನು ನಾನು ಪ್ರಣಾಮ ಮಾಡುತ್ತೇನೆ. ಹೇಗೆ ನಾವು ಭಾರತಾಂಬೆ ಅಂತೇಳಿ ಆ ಭಾರತ ಮಾತೆಯನ್ನು ಹೇಳ್ತೇವೋ, ಅದೇ ರೀತಿ ಗೀತಾಂಬೆ ಅಂತೇಳಿ ಇಲ್ಲಿ ಗೀತಾ ಮಾತೆಯನ್ನು ಹೇಳಿದ್ದಾರೆ. ಶ್ರೀಕೃಷ್ಣಂ ಸಚ್ಚಿದ ಅದು ಗೀತೆಯ ಧ್ಯಾನ ಶ್ಲೋಕದಲ್ಲಿ ಮೊದಲನೇ ಇದರಲ್ಲಿ ಬರ್ತದೆ. ಗೀತಾಂಬ ಅಲ್ಲಿ ಗೀತಾ ಮಾತೆ ಗೀತಾ ದೇವಿ ಅಂತೇಳಿ ಬರ್ತದೆ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಗದಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತ ವರ್ಷಿಣೀ ಭಗವತೀಂ ಅಷ್ಟಾದಶಾಧ್ಯಾಯಿನಿ ಅಂಬ ತ್ವಾಂ ಅನುಸಂಧದಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಹೇ ಅಂಬ, ಹೇ ಅಮ್ಮ ಅಂತೇಳಿ ಅಲ್ಲಿ ಗೀತೆಯನ್ನು ಹೇಳಿದ್ದಾರೆ. ಹಾಗೆ ಇಲ್ಲಿ ಶ್ರೀಕೃಷ್ಣಂ ಸಚ್ಚಿದಾನಂದಂ ವೇದವ್ಯಾಸಂ ತಪೋನಿಧಿಂ ಅರ್ಜುನಂ ಭಗವದ್ಭಕ್ತಂ ಪ್ರಣಮಾಮಿ ಮುನಿತ್ರಯಂ. ಸಚ್ಚಿದಾನಂದ ಸ್ವರೂಪನಾದ ಶ್ರೀಕೃಷ್ಣನನ್ನು, ತಪೋನಿಧಿಗಳಾದ ವೇದವ್ಯಾಸರನ್ನು, ಭಕ್ತಶ್ರೇಷ್ಠನಾದ ಅರ್ಜುನನನ್ನು, ಈ ಮೂವರು ಮುನಿಸ್ವರೂಪರನ್ನು ವಂದಿಸುತ್ತೇನೆ. ನಿತ್ಯಶುದ್ಧಾಂ ನಿತ್ಯಬುದ್ಧಾಂ ನಿತ್ಯಮುಕ್ತ ಸ್ವರೂಪಿಣೀಂ ಜ್ಞಾನಮೋಕ್ಷಪ್ರದಾಂ ಶಾಂತಾಂ ವಂದೇ ಗೀತಾಂ ಪರಾತ್ಪರಾಂ. ನಿತ್ಯಶುದ್ಧಳು, ನಿತ್ಯಬುದ್ಧಳು, ನಿತ್ಯಮುಕ್ತ ಸ್ವರೂಪಿಣಿಯು, ಜ್ಞಾನಮೋಕ್ಷಪ್ರದಳು, ಶಾಂತಸ್ವರೂಪಿಯು, ಪರಾತ್ಪರಳು ಆದ ಗೀತಾಮಾತೆಯನ್ನು ವಂದಿಸುತ್ತೇನೆ. ಕೊನೆಯ ಶ್ಲೋಕ. ಗೀತೆಯು ಒಂದು ಕಲ್ಪವೃಕ್ಷ, ಬೇಡಿದ್ದನ್ನು ಕೊಡುವಂಥದ್ದು. ಹೇಗೆ ಅಂತೇಳಿ ಒಂದು ಶ್ಲೋಕ. ಗೀತಾ ಕಲ್ಪತರುಂ ಭಜೇ ಭಗವತಾ ಕೃಷ್ಣೇನ ಸಂರೋಪಿತಂ ವೇದವ್ಯಾಸ ವಿವರ್ಧಿತಂ ಶ್ರುತಿ ಶಿರೋ ಬೀಜಂ ಪ್ರಬೋಧಾಂಕುರಂ ನಾನಾ ಶಾಸ್ತ್ರ ರಹಸ್ಯ ಶಾಖಮರ ರಹಸ್ಯ ಶಾಖಂ ಅರತಿ ಕ್ಷಾಂತಿ ಪ್ರವಾಳಾಂಕಿತಂ ಕೃಷ್ಣಾಂಘ್ರಿದ್ವಯ ಭಕ್ತಿ ಪುಷ್ಪಸುರಭಿಂ ಮೋಕ್ಷಪ್ರದಂ ಜ್ಞಾನಿನಾಂ. ಭಗವಂತನಾದ ಕೃಷ್ಣನಿಂದ ನೆಡಲ್ಪಟ್ಟ ಭಗವತಾ ಕೃಷ್ಣೇನ ಸಂರೋಪಿತಂ, ಆರೋಪಣೆ ವೃಕ್ಷಾರೋಪಣ ಅಂತ ಹೇಳ್ತಾರೆ, ವೃಕ್ಷವನ್ನು ನೆಡುವಂಥದ್ದು ಗಿಡ ಅಂತೇಳಿ. ಹಾಗೆ ಭಗವಂತನಾದ ಕೃಷ್ಣನಿಂದ ನೆಡಲ್ಪಟ್ಟ ಭಗವತಃ ಕೃಷ್ಣೇನ ಸಂರೂಪಿತಂ, ವೇದವ್ಯಾಸರಿಂದ ಮಹಾಭಾರತದಲ್ಲಿ ವಿಶೇಷವಾಗಿ ಬೆಳೆಸಲ್ಪಟ್ಟ ವೇದವ್ಯಾಸ ವಿವರ್ಧಿತಂ, ನೆಟ್ಟದ್ದು ಕೃಷ್ಣ ಅಂದರೆ ಉಪದೇಶ ಮಾಡಿದ್ದು ಕೃಷ್ಣ ಅರ್ಜುನನಿಗೆ, ಅದನ್ನು ವೇದವ್ಯಾಸರು ಮಹಾಭಾರತದಲ್ಲಿ ಬೆಳೆಸಿದರು. ಅದನ್ನು ಅಂದರೆ ಅದನ್ನು ಚೆನ್ನಾಗಿ ಶ್ಲೋಕ ರೂಪದಲ್ಲಿ ಇದು ಮಾಡಿ ಬೆಳೆಸಿದರು, ಗಿಡವನ್ನು ಪೋಷಣೆ ಮಾಡಿದರು. ಆಮೇಲೆ ವೇದದ ಪ್ರಧಾನ ಭಾಗವೆನಿಸಿದ ಉಪನಿಷತ್ತುಗಳೆಂಬ ಬೀಜದಿಂದಲೇ ಹುಟ್ಟಿದ, ಅದು ಹುಟ್ಟಿದ್ದು ಶ್ರುತಿ ಶಿರೋ ಬೀಜಂ ಪ್ರಬೋಧಾಂಕುರಂ,
ಶ್ರುತಿ ಶಿರ ಅಂದರೆ ಶ್ರುತಿಯ ಸಾರ, ಶಿರ ಉಪನಿಷತ್ತುಗಳು, ಅದೇ ಬೀಜ. ಆ ಬೀಜದಿಂದ ಹುಟ್ಟಿದ್ದು ಈ ಗೀತೆ ಅಂತೇಳಿ. ಆಮೇಲೆ ಪ್ರಬೋಧಾಂಕುರಂ, ಆತ್ಮವಿಜ್ಞಾನವೆಂಬ ಮೊಳಕೆಯನ್ನುಳ್ಳ. ಪ್ರಬೋಧ ಅಂದರೆ ಆತ್ಮಜ್ಞಾನ, ಆತ್ಮವಿಜ್ಞಾನ ಅಂಕುರ, ಅದರದ್ದು ಮೊಳಕೆ. ಆತ್ಮಜ್ಞಾನವೇ ಅದರ ಮೊಳಕೆ ಆ ಬೀಜದ್ದು. ಆಮೇಲೆ ನಾನಾ ಶಾಸ್ತ್ರ ರಹಸ್ಯ ಶಾಖಂ, ಅಂದರೆ ನಾನಾ ಶಾಸ್ತ್ರಗಳ ರಹಸ್ಯಗಳನ್ನೇ ತನ್ನ ಶಾಖೆಗಳನ್ನಾಗಿ, ಕೊಂಬೆಗಳನ್ನಾಗಿಸಿಕೊಂಡಿರುವ ಅರತಿ ಕ್ಷಾಂತಿ ಪ್ರವಾಳ ಅಂಕಿತಂ. ಅರತಿ ಅಂದರೆ ರತಿ ಇಲ್ಲದಿರುವಿಕೆ, ಅಂದರೆ ವೈರಾಗ್ಯ. ವೈರಾಗ್ಯ ಮತ್ತು ಕ್ಷಾಂತಿ ಅಂದರೆ ಕ್ಷಮೆ ಅಥವಾ ಕ್ಷಾಂತಿ, ಅದೇ ಮುಂತಾದ ದೈವಿ ಗುಣಗಳನ್ನೇ ಚಿಗುರು ಎಲೆಗಳನ್ನಾಗಿ ಹೊಂದಿರುವ ಪ್ರವಾಳ ಅಂಕಿತ. ಪ್ರವಾಳ ಅಂದರೆ ಚಿಗುರು ಎಲೆ ಅಂತ. ಹಾಗೆ ಇದರ ಎಲೆಗಳು ಯಾವುವು ಈ ಗೀತಾಕಲ್ಪ ವೃಕ್ಷದ್ದು ಅಂತ ಕೇಳಿದರೆ ಇದು. ನಾನಾ ಶಾಸ್ತ್ರಗಳ ರಹಸ್ಯಗಳನ್ನೇ ತನ್ನ ಕೊಂಬೆಗಳನ್ನಾಗಿ, ಆಮೇಲೆ ವೈರಾಗ್ಯ ಮತ್ತು ಕ್ಷಮೆ ಇದೆರಡು ದೈವಿ ಗುಣಗಳು, ಅದನ್ನೇ ಚಿಗುರು ಎಲೆಗಳನ್ನಾಗಿ ಹೊಂದಿರುವ. ಹಾಗಾಗಿ ಕ್ಷಮಾಗುಣ ಮತ್ತು ವೈರಾಗ್ಯ ಎಷ್ಟು ದೊಡ್ಡದು ಅಂತ ಹೇಳುವಂಥದ್ದು. ಈಗ ಒಬ್ಬನಿಗೆ ಬಲ ಇದ್ದರೂ ಕೂಡ ಆ ಬಲವನ್ನು ಪ್ರದರ್ಶನ ಮಾಡಬೇಕು ಅಂತಿಲ್ಲ, ಅದನ್ನು ಆ ಕ್ಷಮೆಯನ್ನು ಅಲ್ಲಿ ಪ್ರಯೋಗ ಮಾಡಿದರೆ ಅವನು ಹೇಡಿ ಅಂತ ಆಗುವುದಿಲ್ಲ, ಆದರೆ ಅವನ ದೊಡ್ಡ ಗುಣ ಅದು ಅಂತೇಳಿ. ಆಮೇಲೆ ಶ್ರೀಕೃಷ್ಣನ ಪಾದ ಪದ್ಮವೆರಡರಲ್ಲಿ ಉಂಟಾಗುವ ಭಕ್ತಿ ಎಂಬ ಪುಷ್ಪದ ಸುಗಂಧ ಪರಿಮಳದಿಂದ ಕೂಡಿದ ಸುರಭಿಂ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಸುರಭಿ ಅಂದರೆ ಶ್ರೀಕೃಷ್ಣನ ಪಾದ ಪದ್ಮವೆರಡರಲ್ಲಿ, ಶ್ರೀಕೃಷ್ಣ ಅಂಗ್ರಿದ್ವಯ ಭಕ್ತಿ ಪುಷ್ಪ ಸುರಭಿಂ, ಶ್ರೀಕೃಷ್ಣನ ಪಾದ ಪದ್ಮ ಪಾದ ಕಮಲ ಎರಡರಲ್ಲಿ ಉಂಟಾಗುವ ಭಕ್ತಿ ಎಂಬ ಪುಷ್ಪದ ಸುಗಂಧ ಪರಿಮಳದಿಂದ ಕೂಡಿದ. ಆ ಪಾದದಲ್ಲಿ ಭಕ್ತಿ ನಮಗೆ ಉಂಟಾಗುವಂಥದ್ದು. ಆ ಭಕ್ತಿ ಒಂದು ಹೂವಿನ ಹಾಗೆ, ಅದರ ಪರಿಮಳ ಉಂಟು ಅಷ್ಟು. ಭಕ್ತಿಯದ್ದು ಪರಿಮಳ ಹೂವಿನದ್ದು ಹೇಗೆ ಎಷ್ಟು ದೂರ ಹರ್ತದೆ ಹಾಗೆ, ಒಬ್ಬ ಒಂದು ಭಕ್ತಿ ಅಂತೇಳಿ ಒಬ್ಬ ಭಕ್ತರು ಒಬ್ಬರು ಬಂದರೆ ನಮಗೆ ಅಷ್ಟು ಅದರ ಇದು ಅಷ್ಟು ದೂರಕ್ಕೆ ಅದರ ಇದು ವ್ಯಾಪಿಸ್ತದೆ ಅಂತ. ಆ ಭಕ್ತಿಯ ಪರಿಮಳ ಸುಗಂಧ ಅದರಿಂದ ಕೂಡಿದಂತಹ ಜ್ಞಾನಿಗಳಿಗೆ ಮೋಕ್ಷ ಸಾಮ್ರಾಜ್ಯವನ್ನೇ ದಯಪಾಲಿಸುವ ಜ್ಞಾನಿನಾಂ ಮೋಕ್ಷಪ್ರದಂ ಶ್ರೀಮದ್ ಭಗವದ್ಗೀತೆ ಎಂಬ ಕಲ್ಪ ಇಲ್ಲದ್ರೆ ಅಜ್ಞಾನಿಗಳಿಗೆ ಅಂತ ಗೊತ್ತಾಗೋದಿಲ್ಲ. ಆ ಪಾತ್ರೆಯ ಒಳಗೆ ಸೌಟಿದ್ದಾಗುತ್ತದೆ. ಜ್ಞಾನಿ ಅಂದರೆ ಅದನ್ನು ಅರ್ಥ ಮಾಡಿಕೊಳ್ಳುವಾಗ, ನಾವು ಅರ್ಥ ಮಾಡಿಕೊಂಡ ಕೂಡಲೇ ನಮಗೆ ಅದರ ಜ್ಞಾನ ಆಯಿತು, ನಾವು ಜ್ಞಾನಿಗಳಾದೇವು ಅಷ್ಟೆ. ಹಾಗಾಗಿ ಅಂತಹ ಮೋಕ್ಷ ಸಾಮ್ರಾಜ್ಯವನ್ನೇ ದಯಪಾಲಿಸ್ತದೆ ಅದನ್ನು ನಾವು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಾಗ. ಅಂತಹ ಶ್ರೀಮದ್ ಭಗವದ್ಗೀತೆ ಎಂಬ ಕಲ್ಪತರುವನ್ನು, ಕಲ್ಪವೃಕ್ಷವನ್ನು ನಾನು ಭಜಿಸುತ್ತೇನೆ ಅಂತೇಳಿ ಹೇಳ್ತಾ ಇವತ್ತಿನ ಗೀತಾ ಪ್ರವಚನವನ್ನು ಮುಕ್ತಾಯ ಮಾಡ್ತಾ ಶ್ರೀಕೃಷ್ಣ ಅರ್ಪಣ ವಸ್ತು. ಇನ್ನು ಮುಂದೆಯೂ ಇದನ್ನು ಪರಿಪೂರ್ಣ ಮಾಡುವಂತಹ ಒಂದು ಯೋಗ ಭಾಗ್ಯವನ್ನು ಆ ಪರಮಾತ್ಮ ಕರುಣಿಸಲಿ ಅಂತೇಳಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೃತಜ್ಞತೆಯನ್ನು ಸಮರ್ಪಿಸಿದೆ. ಓಂ ತತ್ಸತ್. ಕೃಷ್ಣಾರ್ಪಣ ವಸ್ತು.